ಶ್ರೀಯಃಪತ್ತೆತ್ಯಗಣಿತಗುಣಮಾಣಿಕ್ಯವಿಷದಪ್ರಭಾಜಾಲೋಲ್ಲಾಸೋಪಹತ ಸಕಲಾಬದ್ಧತಮಸೆ ಜಗಜ್ಜನ್ಮಸ್ತೆ ಮತ್ಪ್ರಲೇರಚನಾಶೀಲವಕುಶೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರ್ಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಂಸಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾದಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೇ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತ್ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೇ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿ ವಾಸೋಚಿತ ವಾಸಭೂಮಿಃ ಸನ್ಯಾಯ ರತ್ನಾವಲಿಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರತಿವಾದಿ ಮದಚ್ಚಿದಃ ಶ್ರೀಮದಕ್ಷುಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ ನಮಃ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸೀ ಭುವಿ ಅನುವ್ಯಾಖ್ಯಾನನಲ್ಲಿ ನೇತಂಚರೀಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯಭಿಸರಣಿಂ ಪ್ರಪನ್ನಾನಾನ್ಯಃ ಸ್ಮಷ್ಟಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ಸು ವಾಕ್ಯೈಃ ಅಶೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನಕ್ಷಮಂತೆ ವಿಮತಃ ತಮುಪಾಸೇ ಶ್ರಿಯಃಪತಿಂ ಈಗ ಪೂರ್ವಪಕ್ಷಗಳು ಹೇಳಿದಂಥ ಅನುಮಾನಕ್ಕೆ ಆಚಾರ್ಯರು ಉಪಾಧಿ ದೋಷ ಹೇಳಿದ್ದಾರೆ. ಆ ಉಪಾಧಿ ದೋಷವನ್ನು ಸ್ವಲ್ಪ ವಿವರಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟದ್ರಿಂದ ಅದನ್ನು ಬಿಡಿಸಿ ಶಾಸ್ತ್ರೀಯವಾಗಿಯೇ ಬಿಡಿಸಿ ತೋರಿಸ್ತೇನೆ. ಅವರ ಅನುಮಾನ ಏನಂತಂದರೆ, ವೇದ ನ ಸಮ್ಯಗ್ ಅನುಭವ ಸಾಧನಂ, ಶಬ್ದತ್ವೇ ಸತಿ ಅಬುದ್ಧಿಪೂರ್ವಕತ್ವಾತ್ ಉನ್ಮತ್ತ ವಾಕ್ಯವತ್, ಇದು ಅನುಮಾನ. ಇದಕ್ಕೆ ಪ್ರಮಾಣ ವಿರುದ್ಧತ್ವ ಉಪಾಧಿ ಅಂತ ದೋಷ. ಉಪಾಧಿ ಅಂತಾಗಬೇಕಾದ್ರೆ ಅದು ಸಾಧ್ಯ ವ್ಯಾಪಕ ಆಗಿರಬೇಕು, ಸಾಧನ ಅವ್ಯಾಪಕ ಆಗಿರಬೇಕು. ಅಂದರೆ ಸಾಧನ ಅಂದರೆ ಹೇತು, ಸಾಧ್ಯ ವ್ಯಾಪಕ ಆಗಿರಬೇಕು ಅಂದರೆ ಎತ್ರ ಎತ್ರ ಸಾಧ್ಯಂ ತತ್ರ ತತ್ರ ಉಪಾಧಿ ಅಂತ ತೋರಿಸ್ಲಿಕ್ಕೆ ಬರಬೇಕು. ಎತ್ರ ಎತ್ರ ಸಾಧ್ಯ ಯಾವುದು? ಮೊದಲನೇ ಅನುಮಾನಕ್ಕೆ ಅನುಭವ ಸಾಧನತ್ವಾಭಾವ. ಅನುಭವ ಸಾಧನತ್ವಾಭಾವ ಎತ್ರ ಎತ್ರ ಅನುಭವ ಸಾಧನತ್ವಾಭಾವ ಸಮ್ಯಗ್ ಅನುಭವ ಸಾಧನತ್ವಾಭಾವ ಅಂದರೆ, ಈಗ ಸಂಸ್ಕಾರ ಮೊದಲು ಸಮನ್ವಯ ಮಾಡೋದಾದರೆ ಉನ್ಮತ್ತ ವಾಕ್ಯದಲ್ಲಿ, ಉನ್ಮತ್ತ ವಾಕ್ಯದಲ್ಲಿ ಸಮೀಚೀನ ಅನುಭವ ಸಾಧನತ್ವ ಇಲ್ಲ, ಅದರಿಂದ ಸಮೀಚೀನ ಅನುಭವ ಸಾಧನತ್ವ ಅಭಾವ ಬಂತು. ಅಲ್ಲೆಲ್ಲ ಪ್ರಮಾಣ ವಿರುದ್ಧತ್ವ ಇದೆ. ಹೀಗೆ ಸಾಧ್ಯ ವ್ಯಾಪಕತ್ವ ಬಂತು. ಎತ್ರ ಸಾಧ್ಯಂ ತತ್ರ ಉಪಾಧಿ, ಎತ್ರ ಸಾಧ್ಯಂ ಉನ್ಮತ್ತ ವಾಕ್ಯ ಸಾಧ್ಯಂ, ಉನ್ಮತ್ತ ವಾಕ್ಯದಲ್ಲಿ ಸಾಧ್ಯ ಇದೆ. ಅಂದ್ರೇನು? ಸಮ್ಯಗ್ ಅನುಭವ ಸಾಧನತ್ವ ಅಭಾವ ಇದೆ, ಅದು ಸಮ್ಯಗ್ ಅನುಭವ ಸಾಧನ ಅಲ್ಲ. ಸಮ್ಯಗ್ ಅನುಭವ ಸಾಧನತ್ವ ಅಭಾವ ಬಂತು, ಅಲ್ಲಿ ಪ್ರಮಾಣ ವಿರುದ್ಧತ್ವನೂ ಇದೆ, ಅದರಿಂದ ಸಾಧ್ಯ ವ್ಯಾಪಕತ್ವ ಬಂತು. ಸಾಧನ ಅವ್ಯಾಪಕತ್ವ ಅಂದರೆ ಎತ್ರ ಹೇತು ತತ್ರ ಉಪಾಧಿ ಅಂತ ಹೇಳಲಿಕ್ಕೆ ಬರಕೂಡದು. ಎತ್ರ ಹೇತು ಪಕ್ಷದಲ್ಲಿ, ವೇದದಲ್ಲಿ ಹೇತು ಇದೆ. ಯಾವುದು? ಶಬ್ದತ್ವೇ ಸತಿ ಅಬುದ್ಧಿಪೂರ್ವಕತ್ವ ಇದೆ. ವೇದವು ಪಕ್ಷ, ಅದರಲ್ಲಿ ಶಬ್ದನೂ ಆಗಿದೆ ಅಬುದ್ಧಿಪೂರ್ವಕನೂ ಆಗಿದೆ, ಆದರೆ ಅಲ್ಲಿ ಪ್ರಮಾಣ ವಿರುದ್ಧತ್ವ ಇಲ್ಲ, ಆದ್ದರಿಂದ ಸಾಧನ ಅವ್ಯಾಪಕತ್ವ ಬಂತು. ಎತ್ರ ಸಾಧನಂ ತತ್ರ ಉಪಾಧಿ ನ, ಹಿಂಗೆ ಹೇಳಬೇಕು. ಉಪಾಧಿ ದೋಷ ಅಂತ ಆಗಬೇಕಾದ್ರೆ ಇದು ಕ್ರಮ. ಎತ್ರ ಸಾಧ್ಯಂ ತತ್ರ ಉಪಾಧಿ, ಎತ್ರ ಹೇತು ತತ್ರ ಉಪಾಧಿ ನ, ಇಷ್ಟಿರಬೇಕು. ಈಗ ಉದಾಹರಣೆಗೆ ಬೇಕಾದರೆ ಪ್ರಸಿದ್ಧವಾದ್ದೇ ತಗೊಳ್ಳಿ. ಪರ್ವತ ಧೂಮವಾನ್ ವನ್ಯಮತ್ವಾತ್ ಅಂತಿದೆ. ಇದಕ್ಕೆ ಉಪಾಧಿ ಯಾವುದು? ಆರ್ದ್ರ ಇಂಧನ ಸಂಯೋಗ. ಆರ್ದ್ರ ಇಂಧನ ಸಂಯೋಗ ಉಪಾಧಿ.
ಯತ್ರ ಧೂಮವತ್ವಂ ತತ್ರ ಇದು ಆರ್ದ್ರೇನ್ ಧನ ಸಂಯೋಗ ಸಾಧ್ಯ ವ್ಯಾಪಕತ್ವ ಉಂಟು. ಯತ್ರ ಯತ್ರ ಆರ್ದ್ರ ಇದು ಧೂಮವತ್ವಂ ಮಹಾನಸೆ, ಅಡುಗೆ ಮನೆಯಲ್ಲಿ ಹೊಗೆ ಇದೆ, ಆರ್ದ್ರೇನ್ ಧನ ಸಂಯೋಗನೂ ಇದೆ, ಸಾಧ್ಯ ವ್ಯಾಪಕತ್ವ ಬಂತು. ಯತ್ರ ಹೇತು ಪರ್ವತದಲ್ಲಿ ವನ್ಯಮತ್ವ ಇದೆ, ಆದರೆ ಆರ್ದ್ರೇಂಧನ ಸಂಯೋಗ ಇಲ್ಲ, ಆದ್ದರಿಂದ ಇದು ಉಪಾಧಿ ಆಗ್ತದೆ. ಹೀ ಕ್ರಮ, ಇದು ಉಪಾಧಿ ಅಂತಂದರೆ ಹೀಗೆ. ಈಗ ಪ್ರಮಾಣ ವಿರುದ್ಧ ಅಂದರೆ ಏನಾಯಿತು, ಪರ್ಯವಸಾನ ಏನು? ಸುಲಭ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ನೀವು ಸಾಧ್ಯ ಸಾಧನೆ ಮಾಡಲಿಕ್ಕೆ ಯಾವ ಹೇತು ಹೇಳಿದ್ದೀರಿ ಅದು ಅಪ್ರಯೋಜಕ, ಬೇರೆಯೇ ಹೇತು ಇದೆ. ಪರ್ವತೋ ಧೂಮವಾನ್ ವನ್ಯೇಹೇ, ಧೂಮ ಸಾಧನೆ ಮಾಡಲಿಕ್ಕೆ ಬೆಂಕಿಯನ್ನು ಹೇತುವಾಗಿಟ್ಟುಕೊಂಡಿದ್ದೀರಿ ಅದಲ್ಲ, ಧೂಮ ಸಾಧನೆ ಮಾಡಬೇಕಾದ್ರೆ ಹಸಿ ಕಟ್ಟಿಗೆ ಸಂಯೋಗ ಬೇಕು, ಅದು ಮುಖ್ಯ. ಹಾಗೆ ಅಪ್ರಾಮಾಣ್ಯವನ್ನು ಸಾಧನೆ ಮಾಡಬೇಕಾದ್ರೆ, ಸಮ್ಯಗನುಭವ ಸಾಧನ ಅಲ್ಲ ಅಂತ ಸಾಧನೆ ಮಾಡಬೇಕಾದ್ರೆ ನೀವು ಹೇಳಿದ ಹೇತು ಯಾವುದು? ಅಬುದ್ಧಿಪೂರ್ವಕತ್ವ, ಅದು ಅಪ್ರಯೋಜಕ. ಅಬುದ್ಧಿಪೂರ್ವಕತ್ವ ಉಪಯೋಗ ಇಲ್ಲ ನಮಗೆ. ಸಮೀಚೀನ ಅನುಭವ ಸಾಧನ ಅಲ್ಲ, ಅಪ್ರಮಾಣ ಅಂತ ಹೇಳಬೇಕಾದರೆ ಪ್ರಮಾಣ ವಿರುದ್ಧ ಆಗಿರಬೇಕು, ಪ್ರಮಾಣ ವಿರುದ್ಧತ್ವನೇ ಪ್ರಯೋಜಕ. ಇಷ್ಟ ಅಭಿಪ್ರಾಯ. ಅವಲು ಅದು ಉಲೂಕ, ಉಲೂಕ ಪ್ರಸಂಗದಲ್ಲಿ ವ್ಯಭಿಚಾರನೂ ಬರ್ತದೆ. ಆ ವ್ಯಭಿಚಾರಕ್ಕೆ ಅವರು ಪರಿಹಾರ ಮಾಡಿದರು, ಶಬ್ದತ್ವೇ ಸತೆ ಅಬುದ್ಧಿಪೂರ್ವಕತ್ವ ಅಂತ ಮಾಡಿದರು. ಆವಾಗ ವ್ಯಭಿಚಾರ ಇಲ್ಲ, ಉಪಾಧಿ ಬರ್ತದೆ. ಶಬ್ದತ್ವೇ ಸತಿ ಅದನ್ನು ನೋಡಿ, ಉಪಾಧಿ ಇದ್ದಲ್ಲಿ ವ್ಯಭಿಚಾರನೂ ಹೇಳ್ಬೋದು, ಆದರೆ ವ್ಯಭಿಚಾರ ಪರಿಹಾರ ಮಾಡ್ತಾರೆ. ಶಬ್ದತ್ವೇ ಸತಿ ಅಬುದ್ಧಿಪೂರ್ವಕತ್ವ ಅಂತ ಹೇತು ಮಾಡಿದರೆ ಆವಾಗ ಉಲೂಕ ವ್ಯಾಪಾರದಲ್ಲಿ ವ್ಯಭಿಚಾರ ಇಲ್ಲ, ಅದು ಅಬುದ್ಧಿಪೂರ್ವಕ ಆಗಿದೆ ಆದರೆ ಶಬ್ದ ಅಲ್ಲ. ಅದಕ್ಕೋಸ್ಕರ ಉಪಾಧಿ ಅಂತ ಬೇರೆ ದೋಷ ಹೇಳಬೇಕು. ಏನು ಉಪಾಧಿ? ಪ್ರಮಾಣ ವಿರುದ್ಧತ್ವ ಉಪಾಧಿ. ಉನ್ಮತ್ತ ವಾಕ್ಯ ದೃಷ್ಟಾಂತ ಕೊಟ್ಟಿದ್ದೀರಿ, ಆ ದೃಷ್ಟಾಂತದಲ್ಲಿ ಅಪ್ರಾಮಾಣ್ಯ ಇದೆ. ಯಾವುದಕ್ಕೋಸ್ಕರ ಅಪ್ರಾಮಾಣ್ಯ ಬಂತು, ಯಾವುದರಿಂದಾಗಿ ಬಂತು ಅಪ್ರಾಮಾಣ್ಯ? ಪ್ರಮಾಣ ವಿರುದ್ಧತ್ವದಿಂದಾಗಿ ಬಂತು, ಅಬುದ್ಧಿಪೂರ್ವಕ ತತ್ವದಿಂದಾಗಿ ಬಂದದ್ದಲ್ಲ. ಹೀಗೆ ಯತ್ರ ಸಾಧ್ಯಂ ತತ್ರ ಉಪಾಧಿ, ಯತ್ರ ಹೇತು ತತ್ರ ಉಪಾಧಿ ನ, ಇದು ಸಾಧ್ಯ ವ್ಯಾಪಕತ್ವ ಅಸ್ತಿ ಸಾಧನ ಅವ್ಯಾಪಕತ್ವ ಅಂತ. ಕಂಡುಹಿಡಿಯೋದು ಹೇಗೆ ಅಂತಂದರೆ ಸ್ವಲ್ಪ ವಿಮರ್ಶೆ ಮಾಡಿದಾಗ ಗೊತ್ತಾಗ್ತದೆ. ದೃಷ್ಟಾಂತ ನೋಡಬೇಕು. ಏನು ಅನುಮಾನಕ್ಕೆ ಅವರು ದೃಷ್ಟಾಂತ ಕೊಟ್ಟಿರ್ತಾರೆ, ದೃಷ್ಟಾಂತ ವೆರಿಫೈ ಮಾಡಬೇಕು. ಇದರಲ್ಲಿ ಸಾಧ್ಯ ಇದೆ, ಯಾವುದರಿಂದಾಗಿ ಇದೆ ಅಂತ ನಾವು ವೆರಿಫೈ ಮಾಡಿದರೆ ಗೊತ್ತಾಗ್ತದೆ. ದೃಷ್ಟಾಂತದಲ್ಲಿ ಸಾಧ್ಯ ಯಾಕೆ ಬಂತು ಅದನ್ನು ನೋಡಬೇಕು. ಈಗ ಉನ್ಮತ್ತ ವಾಕ್ಯ, ಉನ್ಮತ್ತ ವಾಕ್ಯ ಅಪ್ರಮಾಣ ಆಗಿದೆ. ಯಾಕೆ ಅಪ್ರಮಾಣ ಆಯಿತು ಉನ್ಮತ್ತ ವಾಕ್ಯ? ಸ್ವಲ್ಪ ಜೋರು ಆಯಿತು. ಉನ್ಮತ್ತ ವಾಕ್ಯ ಯಾಕೆ ಅಪ್ರಮಾಣ ಆಗಿದೆ ಅಂತಂದರೆ ಅದು ಪ್ರಮಾಣ ವಿರುದ್ಧ ಆದ್ದರಿಂದ ಆಗಿದೆ, ಅಬುದ್ಧಿಪೂರ್ವಕ ಆದ್ದರಿಂದ ಅಲ್ಲ. ಹೀಗೆ ಸ್ವಲ್ಪ ವಿಮರ್ಶೆ ಮಾಡಿದರೆ ಗೊತ್ತಾಗ್ತದೆ. ಸ್ವಲ್ಪ ಹಿಂದೆ ಕೇಳ್ತು, ಸ್ವಲ್ಪ ಹಿಂದೆ ಅಪ್ರಾಮಾಣ್ಯ ಪ್ರಯೋಜಕಸ್ಯ ಪ್ರಮಾಣ ವಿರೋಧಸ್ಯ ಅಭಾವಾತ್ ನ ಶ್ರುತಿ ಸ್ಮೃತ್ಯೋಃ ಅಪ್ರಾಮಾಣ್ಯಂ ಇತ್ಯುಕ್ತಂ ತದಯುಕ್ತಂ ಶ್ರುತ್ಯಾದ್ಯುಕ್ತಸ್ಯ ಈಶ್ವರ ಸಾರ್ವಜ್ಞಾದೇಹೇ ಈಶ್ವರಃ ನ ಸರ್ವಜ್ಞಃ ಪುರುಷತ್ವಾತ್ ಯಜ್ಞದತ್ತವತ್ ಇತಿ ಅನುಮಾನ ವಿರುದ್ಧತ್ವಾತ್ ಇತ್ಯತ ಆಹ ವಿರೋಧೋಪೀತಿ. ಈಗ ಮತ್ತೆ ಪ್ರಶ್ನೆ ಮಾಡ್ತಾರೆ. ನಾವು ಉಪಾಧಿ ಹೇಳಿದ್ವಿ, ಆಚಾರ್ಯರು ಉಪಾಧಿ ಹೇಳಿದರು ಅವರ ಅನುಮಾನಕ್ಕೆ. ಅಪ್ರಾಮಾಣ್ಯಕ್ಕೆ ಅಪ್ರಾಮಾಣ್ಯ ಸಾಧನೆ ಮಾಡಬೇಕಾದ್ರೆ ಯಾವುದು ಪ್ರಯೋಜಕ? ಪ್ರಮಾಣ ವಿರುದ್ಧತ್ವ ಉಪಾಧಿ ಅಂದ್ರೇನು ಅದೇ ಪ್ರಯೋಜಕ. ಅಪ್ರಾಮಾಣ್ಯ ಸಾಧನೆ ಮಾಡಲಿಕ್ಕೆ ಪ್ರಮಾಣ ವಿರುದ್ಧತ್ವ ಪ್ರಯೋಜಕ, ಅದು ಉಪಾಧಿಯಾಗಿದೆ, ಅದು ಪ್ರಯೋಜಕ. ಶ್ರುತಿಯಾಗಲಿ ಸ್ಮೃತಿಯಾಗಲಿ ಪ್ರಮಾಣ ವಿರುದ್ಧ ಅಲ್ಲ, ಆದ್ದರಿಂದ ಅಪ್ರಾಮಾಣ್ಯ ಹೇಳಿಕೊಡುದು. ಇದು ನಮ್ಮ ಅಭಿಪ್ರಾಯ. ಒಟ್ಟು ಉಪಾಧಿ ದೋಷ ಹೇಳಿದ್ದರಿಂದ ಇಷ್ಟ ಆಯಿತು.
ಅಪ್ರಾಮಾಣ್ಯ ಹೇಳಲಿಕ್ಕೆ ಪ್ರಯೋಜಕ ಯಾವುದು? ಪ್ರಮಾಣ ವಿರುದ್ಧತ್ವ ಉಪಾಧಿ ಅಂದರೂ ಅದೇ ಅಭಿಪ್ರಾಯ. ಆದರೆ ಶ್ರುತಿ ಸ್ಮೃತಿಗಳಲ್ಲಿ ಅದು ಇಲ್ಲ, ಪ್ರಮಾಣ ವಿರುದ್ಧತ್ವ ಇಲ್ಲ, ಆದ್ದರಿಂದ ಅಪ್ರಾಮಾಣ್ಯ ಹೇಳ್ಕೂಡುದು ಅಂತ ನೀವೇನು ಹೇಳಿದ್ರಿ ತದಯುಕ್ತಂ, ಅದು ಸರಿಯಲ್ಲ ಅಂತ ಪ್ರಶ್ನೆ. ಯಾಕೆ ಅಂದರೆ ಶ್ರುತಿಗಳಿಗೆ ಸ್ಮೃತಿಗಳಿಗೆ ಪ್ರಮಾಣ ವಿರುದ್ಧತ್ವನೇ ಇದೆ ಅಂತ ತೋರಿಸ್ತಾರೆ. ಏನು ಪ್ರಮಾಣ ವಿರುದ್ಧತ್ವ ಅಂದರೆ, ಶ್ರುತಿ ಏನು ಹೇಳ್ತಾ ಇದೆ, ವೇದ ಈಶ್ವರನನ್ನು ಸರ್ವಜ್ಞ ಅಂತ ಹೇಳ್ತಾ ಇದೆ. ಈಶ್ವರನ ಸರ್ವಜ್ಞತ್ವವು ಅನುಮಾನ ವಿರುದ್ಧ, ಪ್ರಮಾಣ ವಿರುದ್ಧ ಆಯಿತು. ಯಾಕೆ ಅನುಮಾನ ವಿರುದ್ಧ ಅಂತ ಕೇಳಿದರೆ, ಈಶ್ವರ ನ ಸರ್ವಜ್ಞ ಪುರುಷತ್ವಾತ್ ದೇವದತ್ತವತ್ ಅಂತ ಅನುಮಾನ ಮಾಡ್ತೇವೆ. ಈಶ್ವರ ಸರ್ವಜ್ಞ ಅಂತ ವೇದ ಹೇಳ್ತಾ ಇದೆ, ವೇದದಿಂದ ನಿರೂಪಿತವಾದಂತಹ ಸರ್ವಜ್ಞತ್ವವು ಅನುಮಾನದಿಂದ ವಿರುದ್ಧ. ಯಾಕೆ? ಯಾರೇ ಒಬ್ಬ ಪುರುಷ ಸರ್ವಜ್ಞನಾದವನಿದ್ದಾನ, ಯಾರ್ಯಾರು ಪುರುಷರಾಗಿದ್ದಾರೋ ಎಲ್ಲರೂ ಅಸರ್ವಜ್ಞರೇ ಆಗಿದ್ದಾರೆ. ಇದು ವ್ಯಾಪ್ತಿ ಇದೆ, ಎತ್ರ ಎತ್ರ ಪುರುಷತ್ವ ತತ್ರ ತತ್ರ ಅಸರ್ವಜ್ಞತ್ವ ಅಂತ ವ್ಯಾಪ್ತಿ ಇದೆ. ಯಹ ಯಹ ಪುರುಷ ಸಹ ಸಹ ಅಸರ್ವಜ್ಞ ಅಂತಲೇ ವ್ಯಾಪ್ತಿ ಕಂಡಿದೆ. ಆ ವ್ಯಾಪ್ತಿ ಇಟ್ಟುಕೊಂಡು ಅನುಮಾನ ಮಾಡ್ತೇವೆ, ಈಶ್ವರ ಸರ್ವಜ್ಞ ನ ಭವಿತುಮರ್ಹತಿ, ಸರ್ವಜ್ಞ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನು ಒಬ್ಬ ಪುರುಷ, ಆದ್ದರಿಂದ ದೇವದತ್ತ ಯಜ್ಞದತ್ತ ಇವರೆಲ್ಲ ಇದ್ದ ಹಾಗೆ ಅಥವಾ ನಾವಿದ್ದ ಹಾಗೆ ಅಂತಲೇ ಅರ್ಥ. ಇಷ್ಟು ಅನುಮಾನದಿಂದ ವಿರುದ್ಧ ಆಯಿತೋ ಇಲ್ವೋ? ಆವಾಗ ಪ್ರಮಾಣ ವಿರುದ್ಧತ್ವ ಇಲ್ಲ, ಆದ್ದರಿಂದ ಇದು ಪ್ರಮಾಣ ಆಗಬಹುದು ಅಂತ ಹೇಳ್ತಿರಲ್ಲ. ನೀವು ಹೇಳಿದ ಉಪಾಧಿ ಪಕ್ಷದಲ್ಲಿದೆ, ಪ್ರಮಾಣ ವಿರುದ್ಧತ್ವನೇ ಇದೆ. ಉನ್ಮತ್ತ ವಾಕ್ಯ ಹೇಗೆ ಪ್ರಮಾಣ ವಿರುದ್ಧ ಆದ್ದರಿಂದ ಅಪ್ರಮಾಣವೋ, ಇದು ಕೂಡ ಪ್ರಮಾಣ ವಿರುದ್ಧನೇ ಆಗಿದೆ ಅಂತ ಅವರ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ, ವಿರೋಧೋಪಿ ಇತಿ, ವಿರೋಧೋಪಿ ಸಯೇ ಭೋಕ್ತ ಪ್ರತ್ಯಕ್ಷೇಣಾಗಮೇನವ ಪ್ರಕೃತ ಸಂಬಂಧಾರ್ಥ ಅಪಿ ಶಬ್ದ ಯಚ್ಛಬ್ದ ಅಧ್ಯಾಹಾರ್ಯ ವಿರೋಧಾದೇವ ಬಾಧಿತಂ ಇತಿ ಅಪ್ರಾಮಾಣ್ಯ ಪ್ರಯೋಜಕತೆಯ ಉಕ್ತ ವಿರೋಧೋಪಿ ಸಯೇವ ಯಹ ಪ್ರತ್ಯಕ್ಷೇಣ ಆಗಮೇನವ ಸ್ಯಾತ್ ನ ಪುನಃ ಅನುಮಾನೇನ. ಆಚಾರ್ಯರು ಹೇಳಿದರು, ನಾವು ಉಪಾಧಿ ಹೇಳಿದ್ದೀವಲ್ಲ ಪ್ರಮಾಣ ವಿರುದ್ಧತ್ವ ಅನ್ನೋದು, ಅದು ಯಾವ ಪ್ರಮಾಣ ವಿರುದ್ಧತ್ವ? ನಾವು ಉಪಾಧಿ ಹೇಳುವಾಗ ನಮ್ಮಿಂದ ಅಭಿಪ್ರೇತವಾದ್ದು ಪ್ರತ್ಯಕ್ಷ ಅಥವಾ ಆಗಮ, ಎರಡೇ. ಪ್ರತ್ಯಕ್ಷ ಅಥವಾ ಆಗಮ ವಿರುದ್ಧ ಆದರೆ ಅದು ಅಪ್ರಾಮಾಣ್ಯಕ್ಕೆ ಹೊಂದುತ್ತದೆ. ಅಪ್ರಾಮಾಣ್ಯಕ್ಕೆ ಪ್ರಯೋಜಕವಾದ ಪ್ರಮಾಣ ವಿರುದ್ಧತ್ವ ಅಂದರೆ ಅನುಮಾನ ವಿರುದ್ಧತ್ವ ನಾವು ಅಭಿಪ್ರಾಯ ಪಟ್ಟಿಲ್ಲ. ಪ್ರತ್ಯಕ್ಷ ಅಥವಾ ಆಗಮ ವಿರುದ್ಧ ಆದರೆ ಅಪ್ರಮಾಣ ಆಗಬೇಕು. ಇದು ನಾವು ಉಪಾಧಿ ಹೇಳಿದ್ದ ಹಾಗೆ, ಅಲ್ಲಿ ಬಾಯ್ಬಿಟ್ಟು ಹೇಳಿದ್ದಿಲ್ಲ, ಈಗ ಅದನ್ನು ತಿಳಿಸ್ತಿದ್ದೀವಿ ಅಂತಾರೆ. ನಾವು ಉಪಾಧಿ ಅಂತ ನಾವು ಹೇಳಿದ್ದು ಪ್ರತ್ಯಕ್ಷೇಣ ಆಗಮೇನವ, ಪ್ರತ್ಯಕ್ಷ ಅಥವಾ ಆಗಮ ವಿರುದ್ಧತ್ವ ಅದು ಉಪಾಧಿ, ಅದು ಅಪ್ರಾಮಾಣ್ಯಕ್ಕೆ ಪ್ರಯೋಜಕ. ನೀವೇನು ಅನುಮಾನ ವಿರುದ್ಧತ್ವ ತೋರಿಸ್ತಾ ಇದ್ದೀರಿ, ಇದು ನಾವು ಉಪಾಧಿ ಅಂತ ಅಭಿಪ್ರಾಯನೇ ಪಟ್ಟಿಲ್ಲ. ಆದ್ದರಿಂದ ನೀವು ಅದನ್ನು ಪಕ್ಷದಲ್ಲಿದೆ, ವೇದದಲ್ಲಿ ಅನುಮಾನ ವಿರುದ್ಧತ್ವ ಇದೆ ಅಂತ ತೋರಿಸಿ ಏನು ಉಪಯೋಗ? ಪ್ರಕೃತಕ್ಕೆ ಸಂಬಂಧನೇ ಇಲ್ಲ. ನಾವು ಯಾವುದನ್ನು ಉಪಾಧಿ ಅಂತ ಹೇಳಿದ್ದೀವಿ ಆ ಉಪಾಧಿಯನ್ನು ಪಕ್ಷದಲ್ಲಿ ತೋರಿಸ್ಬೇಕು. ಆವಾಗ ಸಾಧನ ಅವ್ಯಾಪಕತ್ವಕ್ಕೆ ಭಂಗ ಬರ್ತದೆ, ಉಪಾಧಿ ಆಗುವುದಿಲ್ಲ ಆವಾಗ. ಯಾವಾಗಲೂ ಉಪಾಧಿ ಪಕ್ಷದಲ್ಲಿ ಇರಕೂಡುದು. ಎತ್ರ ಹೇತು ತತ್ರ ಉಪಾಧಿ ಅಂತ ಹೇಳಬಾರ್ದು, ಹೇಳಲಿಕ್ಕೆ ಬರಕೂಡುದು. ಎತ್ರ ಹೇತು ಪಕ್ಷದಲ್ಲಿ ಹೇತು ಇರ್ತದೆ, ಅಲ್ಲಿ ಉಪಾಧಿ ಬರಕೂಡುದು. ಈಗ ನೀವು ಬಂದಿದೆ ಅಂತ ತೋರಿಸ್ತಾ ಇದ್ದೀರಿ, ಈಶ್ವರ ನ ಸರ್ವಜ್ಞ ಯಾಕೆ ಪುರುಷತ್ವಾತ್ ಯಜ್ಞದತ್ತವತ್ ದೇವದತ್ತವತ್ ಅಂತ ಅನುಮಾನ ವಿರುದ್ಧತ್ವ ತೋರಿಸ್ತಿದ್ದೀರಿ. ಇದು ಉಪಾಧಿ ಅಲ್ಲವೇ ಅಲ್ಲ. ನಾವು ಹೇಳಿದ್ದು ಅನುಮಾನ ವಿರುದ್ಧತ್ವ ಅಲ್ಲ, ಉಪಾಧಿ ಅಲ್ಲ, ಅದು ಪ್ರಮಾಣ ವಿರುದ್ಧತ್ವ ಹೇಳಿದ್ದೀವಿ. ಅಲ್ಲಿ ಪ್ರಮಾಣ ಅಂದರೆ ಪ್ರತ್ಯಕ್ಷ ಅಥವಾ ಆಗಮ ಮಾತ್ರ ಅಭಿಪ್ರೇತ. ಅನುಮಾನ ವಿರುದ್ಧತ್ವ ತೋರಿಸಿದರೆ ಪ್ರಕೃತಕ್ಕೆ ಅಸಂಗತ. ಯಾಕೆ ತೋರಿಸ್ತಿದ್ರಿ ಅನುಮಾನ ವಿರುದ್ಧತ್ವ? ಪ್ರತ್ಯಕ್ಷ ಬರೋದಿಲ್ಲ, ಸರಿ, ವಿರುದ್ಧ ಆಗ್ಬೋದು. ಏನಾದರೂ ವೇದ ಹೇಳಿದ್ದು ಪ್ರತ್ಯಕ್ಷಕ್ಕೆ ವಿರುದ್ಧ ಆಗುವ ಸಂಭವ ಉಂಟು. ಅಂಥದ್ದು ನಾವು ಇದನ್ನು ತೋರಿಸ್ತಾ ಇದ್ದೀವಿ. ಏನು ಈಗ ನೋಡಿ, ಉದಾಹರಣೆಗೆ ವೇದವು ಜೀವ ಪರಮಾತ್ಮರ ಐಕ್ಯ ಹೇಳಿತು ಅಂತ ಹೇಳ್ತಾರೆ ಅವರು. ಜೀವ ಪರಮಾತ್ಮ ಒಂದು ಅಂತ ವೇದ ಹೇಳಿತು ಅಂತ ಇದೆ. ಇದು ಪ್ರತ್ಯಕ್ಷ ವಿರುದ್ಧ ಹೌದಾ ಅಲ್ವಾ? ಯಾಕೆ? ಜೀವ ನಾನು ಪ್ರತ್ಯಕ್ಷ ಸಿದ್ಧ ಆಗಿದ್ದೀನಿ. ನಾನು ಅಲ್ಪಜ್ಞ ಅಸರ್ವಜ್ಞ ಅಂತ ನನಗೆ ಗೊತ್ತು.
ಈ ಪ್ರತ್ಯಕ್ಷದಿಂದ ವಿರುದ್ಧ ಆಯಿತೋ ಇಲ್ಲೋ. ಈಶ್ವರ ಜೀವ ಒಂದು ಅಂತ ಹೇಳಿದರೆ ಪ್ರತ್ಯಕ್ಷ ವಿರುದ್ಧತ್ವ ಬಂತಲ್ಲ. ಇಂಥ ಪ್ರತ್ಯಕ್ಷ ವಿರುದ್ಧತ್ವ ಅಥವಾ ಆಗಮ ವಿರುದ್ಧತ್ವ ಇದು ಮಾತ್ರ ಉಪಾಧಿ ಅಂತ ನಾವು ಹೇಳಿದ್ದು. ಅನುಮಾನ ವಿರುದ್ಧತ್ವ ಹೇಳೇ ಇಲ್ಲ. ನೀವು ಅದನ್ನು ಪಕ್ಷದಲ್ಲಿದೆ ಅಂತ ಯಾಕೆ ತೋರಿಸ್ತೀರಿ? ಪ್ರಕೃತಕ್ಕೆ ಅಸಂಗತ ಅದು. ಅದನ್ನೇ ವಿರೋಧೋಪಿ ಸಯೇವೋಕ್ತಃ ಪ್ರತ್ಯಕ್ಷೇಣ ಆಗಮೇನವ ಅಂತಂದರು. ಅಲ್ಲಿ ವಿರೋಧೋಪಿ ಅನ್ನೋಲ್ಲಿ ಅಪಿಶಬ್ದ ಇರೋದರಿಂದ ಪ್ರಕೃತ ಸಂಬಂಧಾರ್ಥ ಅಂದರೆ ಈಗ ಪ್ರಕೃತ ವಿಷಯ ಈ ಸದ್ಯಕ್ಕೆ ಯಾವುದು ಪ್ರಕೃತವಾಗಿದೆ ಉಪಾಧಿ ದೋಷ ಹೇಳ್ತಾ ಇದ್ದೀವಿ. ವಿರೋಧಾದೇವ ಬಾಧಿತಂ ಅನ್ನುವಲ್ಲಿ ಅಪ್ರಾಮಾಣ್ಯ ಪ್ರಯೋಜಕ ಪ್ರಮಾಣ ವಿರುದ್ಧತ್ವ ಅಂತ ಅದು ಪ್ರಕೃತ. ಆ ಪ್ರಮಾಣ ವಿರುದ್ಧತ್ವ ಅಂತಂದರೆ ಪ್ರತ್ಯಕ್ಷ ಅಥವಾ ಆಗಮ ವಿರುದ್ಧತ್ವನೇ ನಮಗೆ ಅಭಿಪ್ರೇತ ಹೊರತು ಅನುಮಾನ ವಿರುದ್ಧತ್ವವನ್ನು ಉಪಾಧಿ ಅಂತ ಹೇಳೇ ಇಲ್ಲ. ಅದನ್ನು ಬಿಡಿಸ್ತಾರೆ. ಅಯಂ ಅಭಿಸಂಧಿ ಅಪ್ರಾಮಾಣ್ಯ ಪ್ರಯೋಜಕತೆಯ ಯತ್ ಅಸ್ಮಾಭಿಹಿ ಅಭಿಹಿತಂ ತತ್ ಪಕ್ಷೇಪಿ ಉಪಪಾದಯಿತುಂ ಖಲು ಪರಸ್ಯ ಅಯಂ ಯತ್ನಃ ಅಸ್ಮಾಭಿಶ್ಚ ಪ್ರತ್ಯಕ್ಷ ಆಗಮ ವಿರೋಧ ಏವ ತಥಾ ಅಭಿಪ್ರೇತಃ ನ ಅನುಮಾನ ವಿರೋಧಃ ತಥಾ ಚ ಪಕ್ಷೇ ತದ್ವ್ಯುತ್ಪಾದನಂ ಪ್ರಕೃತ ಅಸಂಗತಮೇವ. ಸ್ವತಂತ್ರ ಅನುಮಾನ ವಿರೋಧಂತೂ ಉತ್ತರತ್ರ ನಿರಾಕರಿಷ್ಯತಿ ಸೂತ್ರಕೃತ ಇತಿ. ಇಷ್ಟು ಒಟ್ಟು ಅಭಿಪ್ರಾಯ ಆಚಾರದಿಷ್ಟು. ನೀವು ಹೇಳಿದ ಅನುಮಾನಕ್ಕೆ ವೇದ ಅಪ್ರಮಾಣಂ ಅಬುದ್ಧಿಪೂರ್ವಕತ್ವಾತ್ ಶಬ್ದತ್ವೇ ಸತಿ ಅಬುದ್ಧಿಪೂರ್ವಕತ್ವಾತ್ ಅಂತ ಏನು ಹೇಳಿದಿರಿ? ಇದಕ್ಕೆ ನಾವು ಉಪಾಧಿ ಹೇಳಿದ್ದು ಪ್ರತ್ಯಕ್ಷ ಅಥವಾ ಆಗಮ ವಿರುದ್ಧತ್ವ, ಇದೇ ಅಪ್ರಾಮಾಣ್ಯ ಪ್ರಯೋಜಕವಾದದ್ದು, ಇದೇ ಉಪಾಧಿ ಅಂತ ನಮ್ಮಿಂದ ಅಭಿಪ್ರೇತ. ಅದು ಉಪಾಧಿ ಅಲ್ಲ ಅಂತ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ನಾವು ಹೇಳಿದ ಉಪಾಧಿಯನ್ನು ಉಪಾಧಿ ಅಲ್ಲ ಅಂತ ಮಾಡಬೇಕಾದ್ರೆ ಪಕ್ಷದಲ್ಲಿ ಅದನ್ನು ತೋರಿಸ್ಬೇಕು. ಪಕ್ಷದಲ್ಲಿ ಅಂದರೆ ವೇದದಲ್ಲಿ ಪ್ರಮಾಣ ವಿರುದ್ಧತ್ವವನ್ನು ತೋರಿಸ್ಬೇಕು, ಪ್ರಮಾಣ ವಿರುದ್ಧತ್ವ ಇದೆ ಅಂತ. ಈಗ ನೀವು ಯಾವುದರ ವಿರುದ್ಧತ್ವ ತೋರಿಸ್ತಾ ಇದ್ದೀರಿ? ಅನುಮಾನ ವಿರುದ್ಧ ಆಗಿದೆ ಅಂತ ತೋರಿಸ್ತಾ ಇದ್ದೀರಿ. ನಾವು ಅದನ್ನು ಹೇಳೇ ಇಲ್ಲ. ಪ್ರತ್ಯಕ್ಷ ಆಗಮ ವಿರುದ್ಧತ್ವವೇ ಉಪಾಧಿ ಅಂತ ಹೇಳಿದ್ದೇವೆ. ಅಲ್ಲ, ನಾವು ಉಪಾಧಿ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಈಗ ಉಪಾಧಿ ದೋಷ ಪರಿಹಾರ ಮಾಡಬೇಕಾದ್ರೆ ನೀವು ಯಾವುದನ್ನು ಉಪಾಧಿ ಅಂತ ಹೇಳಿದಿರಿ ಅದನ್ನು ಪಕ್ಷದಲ್ಲಿ ತೋರಿಸ್ಬೇಕು. ನಾನು ಅದನ್ನು ಉಪಾಧಿ ದೋಷ ಪರಿಹಾರ ಮಾಡಲಿಕ್ಕೆ ಹೊರಡ್ತಲ್ಲ. ಸ್ವತಂತ್ರವಾಗಿ ಒಂದು ಪ್ರಶ್ನೆ ಮಾಡ್ತಿದ್ದೀವಿ ವೇದದ ಮೇಲೆ. ಏನು? ವೇದವು ಅಪ್ರಮಾಣ. ಯಾಕೆ? ವೇದ ಸರ್ವಜ್ಞತ್ವ ಹೇಳ್ತದೆ, ಅದು ಅನುಮಾನ ವಿರುದ್ಧ ಅಂತ ಸ್ವತಂತ್ರವಾಗಿ ನಾವು ಒಂದು ಪ್ರಶ್ನೆ ಮಾಡ್ತಿದ್ದೀವಿ. ಉಪಾಧಿ ದೋಷ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಉಪಾಧಿ ದೋಷ ಪರಿಹಾರಕ್ಕೆ ಪ್ರಯತ್ನ ಮಾಡೋದಾದರೆ ನಾವೇನು ಹೇಳಿದ್ದೀವಿ ಅದನ್ನೇ ತೋರಿಸ್ಬೇಕು. ನಾವು ಕೇವಲ ಪ್ರತ್ಯಕ್ಷ ಆಗಮ ವಿರುದ್ಧತ್ವ ಹೇಳಿದ್ದೀವಿ. ಅದನ್ನು ಪರಿಹಾರ ಮಾಡೋದಿಲ್ಲ. ನಾವು ಸ್ವತಂತ್ರವಾಗಿ ಅನುಮಾನ ವಿರೋಧ ಹೇಳ್ತೀವಿ ಅಂದರೆ ಅದನ್ನು ವೇದವ್ಯಾಸದೇವರು ಸ್ವತಂತ್ರವಾಗಿ ಪರಿಹಾರ ಮಾಡ್ತಾರೆ. ಮುಂದೆ ನಿಮ್ಮ ಸ್ವತಂತ್ರ ಶಂಕಕ್ಕೆ ಸ್ವತಂತ್ರವಾಗಿ ಅವರು ಬೇರೆ ಉತ್ತರ ಕೊಡ್ತಾರೆ. ಮುಂದುಂಟದು. ಈಗಂತೂ ಉಪಾಧಿ ನಾವು ಹೇಳಿದಾಗ ಉಪಾಧಿ ಪರಿಹಾರಕ್ಕೆ ನೀವು ಪ್ರಯತ್ನ ಪಡೋದಾದರೆ ಪ್ರತ್ಯಕ್ಷ ವಿರೋಧ ಅಥವಾ ಆಗಮ ವಿರೋಧ ತೋರಿಸ್ಬೇಕು. ಅದು ಈಶ್ವರ ನ ಸರ್ವಜ್ಞ ಅಂತ ತೋರಿಸಿದರೆ ಅದು ಅನುಮಾನ ವಿರೋಧ ಆಯಿತು, ಅದು ಉಪಯೋಗಿಲ್ಲ. ನಾನು ಪ್ರಮಾಣ ವಿರೋಧ ಏವ ಅಪ್ರಾಮಾಣ್ಯ ಪ್ರಯೋಜಕೋ ಅಸ್ತು. ಪ್ರಮಾಣ ವಿರೋಧ ಏವ ಅಪ್ರಾಮಾಣ್ಯ ಪ್ರಯೋಜಕ ಅಸ್ತು. ಕಿಂ ಪ್ರತ್ಯಕ್ಷೇಣ ಆಗಮೇನವ ಇತಿ ವಿಶೇಷಣೇನ ತಥಾ ಚ ಉಕ್ತಾನುಮಾನ ವಿರೋಧಾತ್ ವೇದಾದೇಹೇ ಅಪ್ರಾಮಾಣ್ಯಮಿತಿ. ಮತ್ತೆ ಅವರು ಪ್ರಶ್ನೆ ಕೇಳ್ತಾರೆ, ಈಗ ನೀವು ಉಪಾಧಿ ಹೇಳುವಾಗ ಪ್ರತ್ಯಕ್ಷ ವಿರೋಧ ಅಥವಾ ಆಗಮ ವಿರೋಧ ಅದೇ ಉಪಾಧಿ ಅಂತ ಯಾಕೆ ಹಠ ಮಾಡ್ತೀರಿ? ಅಲ್ಲಿ ಜನರಲ್ ಆಗಿ ಪ್ರಮಾಣ ವಿರುದ್ಧತ್ವನೇ ಹೇಳ್ಬೋದಲ್ಲ ಅನುಮಾನನ ಸೇರಿಸ್ಕೊಂಡು. ವೇದ ಅಪ್ರಮಾಣಂ ಅಬುದ್ಧಿಪೂರ್ವಕತ್ವ ಅಂತ ನಾವು ಹೇಳಿದಾಗ ಪ್ರಮಾಣ ವಿರುದ್ಧತ್ವ ಉಪಾಧಿ ಅಂತ ಇಷ್ಟೇ ಹೇಳ್ರಿ. ಪ್ರಮಾಣ ವಿರುದ್ಧತ್ವವೇ ಅಪ್ರಾಮಾಣ್ಯ ಪ್ರಯೋಜಕ ಅಂತ ಹೇಳ್ಬೋದಲ್ಲ. ಪ್ರತ್ಯಕ್ಷ ಅಥವಾ ಆಗಮ ವಿರುದ್ಧತ್ವ ಅದು ಮಾತ್ರ ಅಪ್ರಾಮಾಣ್ಯ ಪ್ರಯೋಜಕ ಅಂತ ಸಂಕುಚಿತ ಯಾಕೆ ಮಾಡ್ತೀರಿ? ಅನುಮಾನನ ಯಾಕೆ ಕೈಬಿಟ್ರಿ? ಪ್ರತ್ಯಕ್ಷ ವಿರುದ್ಧ ಆದರೆ ಅಪ್ರಮಾಣ ಆಗ್ಬೋದು, ಆಗಮ ವಿರುದ್ಧ ಆದರೆ ಅಪ್ರಮಾಣ ಆಗ್ಬೋದು. ಅಪ್ರಾಮಾಣ್ಯಕ್ಕೆ ಇವೆರಡೇ ವಿರೋಧ ಪ್ರಯೋಜಕ, ಅನುಮಾನ ವಿರುದ್ಧತ್ವ ಅಲ್ವಾ?
ಅದನ್ನ ಯಾಕೆ ಕೈ ಬಿಟ್ರಿ ಅಂತ ಪ್ರಶ್ನೆ, ಸಹಜವಾದ ಪ್ರಶ್ನೆ ಇದು. ನೀವೇನೋ ಹೇಳಿದ್ದು ಹೌದು ಟೀಕಾಚಾರ್ಯರು, ನಾವು ಉಪಾಧಿ ಹೇಳಿದ್ದು ಇವೆರಡನ್ನೇ ಅನುಮಾನ ವಿರುದ್ಧತ್ವ ತೋರಿಸಿದರೆ ಅಸಂಗತ ಆಗ್ತದೆ ಅಂತ. ಹೌದು, ಅದು ಎರಡೇ ವಿರೋಧವನ್ನು ಯಾಕೆ ತೋರಿಸ್ತಿದ್ದೀರಿ ಅಪ್ರಾಮಾಣ್ಯ ಪ್ರಯೋಜಕವಾಗಿ? ಅನುಮಾನ ವಿರುದ್ಧತ್ವ ಯಾಕೆ ಪ್ರಯೋಜಕ ಆಗಬಾರದು? ಸಹಜ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೆ ಆಚಾರ್ಯ ಟೀಕಾಚಾರ್ಯ ಬರೀತಾರೆ, ಮೈವಂ ವಕ್ಷಾಮೋಹಿ ಅತ್ರ ಬ್ರಹ್ಮಾದಿ ವಸ್ತುಷು ಪ್ರಮಾಣ ವೇದಯೇ ವೈಕಃ ಇತಿ ವೈದಿಕೇ ಅರ್ಥೇ ಅನುಮಾನಸ್ಯ ಅನವಕಾಶಂ ಯತ್ರ ಚ ಯಸ್ಯ ಅಪ್ರವೇಶಃ ನ ತಸ್ಯ ತದ್ಬಾಧಕಂ ನಹಿ ನಯನಂ ಸ್ಪರ್ಶಾಪಬಾಧನಸ್ಯ ಈಷ್ಟೇ ತಥಾ ಚ ಕಥಮನುಮಾನಂ ವೇದಾದಿ ಅರ್ಥಬಾಧನೇನ ತದಪ್ರಾಮಾಣ್ಯೇ ಪ್ರಯೋಜಕಂ ಸ್ಯಾತ್ ಪ್ರಕೃತಂಚ ವೇದಾದಿಕಮೇವ ಇತಿ. ಪ್ರಮಾಣ ವಿರುದ್ಧತ್ವ ಅಂತ ಜನರಲ್ ಆಗಿ ಯಾಕೆ ಉಪಾಧಿ ಹೇಳಲಿಲ್ಲ? ಅಪ್ರಾಮಾಣ್ಯ ಪ್ರಯೋಜಕ ಕೇವಲ ಪ್ರಮಾಣ ವಿರುದ್ಧತ್ವ ಅಂತ ಇಷ್ಟೇ ಯಾಕೆ ಹೇಳಲಿಲ್ಲ? ಪ್ರತ್ಯಕ್ಷ ಆಗಮ ವಿರುದ್ಧತ್ವ ಅಂತ ವಿಶೇಷಣ ಯಾಕೆ ಕೊಡ್ತಿದ್ದೀರಿ ಅಂತಲ್ವ ಪ್ರಶ್ನೆ. ಈಗ ಈ ಬಂದಿರೋ ವಿಷಯ ಯಾವುದು? ವೇದ. ಈಗ ಬ್ರಹ್ಮನ ವಿಚಾರ. ವೈದಿಕ ವಿಷಯದಲ್ಲಿ ಅನುಮಾನಕ್ಕೆ ಅವಕಾಶವೇ ಇಲ್ಲ. ಅದು ವೈದಿಕ ವಿಷಯದಲ್ಲಿ ಈಗ ಅದನ್ನೇ ದೃಷ್ಟಾಂತ ಕೊಟ್ಟು ತೋರಿಸ್ತಾರೆ. ವಕ್ಷಾಮೋಹಿ ಅತ್ರ, ಮುಂದೆ ಇದನ್ನು ಹೇಳ್ತಿದ್ದೀವಿ, ಬ್ರಹ್ಮಾದಿ ವಸ್ತುಷು ಬ್ರಹ್ಮ ಮೊದಲಾದ ಕೆಲವು ಪದಾರ್ಥಗಳಲ್ಲಿ ಪ್ರಮಾಣ ಯಾವುದು ಅಂದರೆ ವೇದ ಏವ ಏಕಃ, ವೇದ ಒಂದೇ ಪ್ರಮಾಣ. ಇತಿ ವೈದಿಕೇ ಅರ್ಥೇ ವೈದಿಕ ವಿಷಯಗಳಲ್ಲಿ ಅಂದರೆ ಬ್ರಹ್ಮಾದಿ ವಿಷಯಗಳಲ್ಲಿ ಅನುಮಾನಸ್ಯ ಅನವಕಾಶಂ, ಅನುಮಾನ ಅಲ್ಲಿ ತಲೆ ಹಾಕಲೇಬಾರದು. ಯತ್ರ ಚ ಯಸ್ಯ ಅಪ್ರವೇಶ, ಯಾವ ವಿಷಯದಲ್ಲಿ ಯಾವುದಕ್ಕೆ ಪ್ರವೇಶ ಇಲ್ಲವೋ ಅದು ಅದಕ್ಕೆ ಬಾಧಕ ಆಗುವುದಿಲ್ಲ. ಅದರಿಂದ ವೇದಸಿದ್ಧವಾದ ವಿಷಯಕ್ಕೆ ಸರ್ವಜ್ಞತ್ವ ಇಂಥದ್ದಕ್ಕೆಲ್ಲ ಅನುಮಾನವು ಬಾಧಕ ಆಗುವುದೇ ಇಲ್ಲ. ಯಾಕೆ? ಅನುಮಾನಕ್ಕೆ ವೇದದಲ್ಲಿ ಅವಕಾಶವೇ ಇಲ್ಲ. ಒಂದು ವೇದಾಂತದ ಗೋಷ್ಠಿ ನಡೆಯುವಾಗ ಇನ್ನೊಬ್ಬರು ಯಾರೋ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಬಂದು ನಾನು ನಿಮಗೆ ಖಂಡನೆ ಮಾಡ್ತೀನಿ ಅಂತಂದರೆ ಅವಕಾಶ ಇದೆಯಾ? ನಿಮಗೆ ಇದೆಯಾ? ವೈದಿಕ ವಿಷಯ, ವೇದ ಬಲ್ಲವರು ಅದನ್ನು ಹೇಳಬೇಕು. ಉದಾಹರಣೆಗೆ ಇವರು ಬೇರೆ ಕೊಡ್ತಾರೆ. ಈಗ ಸ್ಪರ್ಶ, ಇದು ಬಿಸಿನೋ ತಣ್ಣಗೋ ಅಂತ ನಾವು ಸ್ಪರ್ಶ ಅದರ ಚರ್ಚೆ ಬಂತು. ಒಬ್ಬ ಹೇಳಿದ ಇದು ಬಿಸಿನೀರು ಅಂತಂದ, ಇನ್ನೊಬ್ಬನು ಕಣ್ಣಿಂದ ನೋಡಿ ನಾನು ನೋಡ್ತಿದ್ದೀನಿ ಅದು ಬಿಸಿನೀರಲ್ಲ ಅಂತಂದರೆ ಕಣ್ಣಿಗೆ ಅವಕಾಶ ಇದೆಯಾ? ಸ್ಪರ್ಶ ಯಾವುದು, ಉಷ್ಣನೋ ಶೀತನೋ ಅನ್ನುವಂಥ ವಿಷಯದಲ್ಲಿ ಕೈಗೆ ಕೈಯೇ ಬಾಧಕವಾಗಿ ತೋರಿಸಬೇಕೇ ಹೊರತು ಕಣ್ಣು ಪ್ರವೇಶ ಇಲ್ಲ, ಕಣ್ಣಿಗೆ ಅವಕಾಶ ಇಲ್ಲ, ಕಣ್ಣಿನಿಂದ ಅದನ್ನು ಬಾಧಿಸಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ರೂಪ ಬೇಕಾದರೆ ಹೇಳಿ, ಇದು ಬಿಳಿಯೋ ಕಪ್ಪೋ ಅಂತ ರೂಪದ ವಿಷಯ ಬಂದಾಗ ಕಣ್ಣು ಬೇಕಾದರೆ ಬಾಧಿಸಬಹುದು. ಒಬ್ಬನು ಬಿಳಿ ಅಂತಂದರೆ ಅದನ್ನು ಬಾಧಕವಾಗಿ ನಮ್ಮ ಕಣ್ಣು ಪ್ರಯೋಗ ಮಾಡಬಹುದು. ಅಲ್ಲಿ ಕೈಯಿಂದ ಮುಟ್ಟಿ ನಾವು ಹೇಳ್ತೇವೆ ಅಂದರೆ ಆಗೋದಿಲ್ಲ. ಬಿಸಿಯೋ ಅಥವಾ ತಣ್ಣಗೋ ಅಂತ ಜಿಜ್ಞಾಸೆ ಬಂದಾಗ ಕಣ್ಣಿಗೆ ಪ್ರವೇಶ ಇಲ್ಲ, ಅದು ಬಾಧಿಸೋದು ಇಲ್ಲ, ಪ್ರವೇಶನೂ ಇಲ್ಲ ಅದಕ್ಕೆ. ಹಾಗೆಯೇ ವೇದದಿಂದ ವಿಷ್ಣು ಸರ್ವಜ್ಞ ಅಂತ ಸಿದ್ಧನಾದಾಗ ಆ ಸರ್ವಜ್ಞತ್ವವನ್ನು ಬಾಧಿಸಲಿಕ್ಕೆ ಅನುಮಾನಕ್ಕೆ ಅದರಲ್ಲಿ ವೇದದ ವಿಷಯದಲ್ಲಿ ಪ್ರವೇಶನೇ ಇಲ್ಲ. ಪ್ರತ್ಯಕ್ಷ ಅಥವಾ ಆಗಮ ಎರಡು ಬೇಕಾದರೆ ಬಾಧಿಸಬಹುದು. ಅದು ಪ್ರತ್ಯಕ್ಷ ಎಲ್ಲಿ ಇಂಥಲ್ಲೆಲ್ಲ ಅಲ್ಲ, ಈಶ್ವರ ಸರ್ವಜ್ಞ ಅಂತ ಬಂದರೆ ಅದನ್ನು ಬಾಧಿಸಲಿಕ್ಕೆ ಪ್ರತ್ಯಕ್ಷವೂ ಅಲ್ಲ. ಮತ್ತು ಈಶ್ವರ ಜೀವ ಒಂದು ಅಂತ ಹೇಳಿದಾಗ ಅವಾಗ ಬೇಕಾದರೆ ಪ್ರತ್ಯಕ್ಷಕ್ಕೆ ಅವಕಾಶ ಇರ್ತದೆ. ಯಾಕೆ? ಜೀವನ ಸ್ವಲ್ಪ ಸೇರಿಸ್ಕೊಂಡಿದ್ದರಿಂದ. ಮತ್ತು ಆಗಮಂತೂ ಸರಿ, ಆಗಮಿಕ ವಿಷಯದಲ್ಲಿ ಆಗಮಕ್ಕೆ ಪ್ರವೇಶ ಉಂಟು, ವೈದಿಕ ವಿಷಯದಲ್ಲಿ ಆಗಮಕ್ಕೆ ಪ್ರವೇಶ ಉಂಟು, ಪ್ರತ್ಯಕ್ಷಕ್ಕೂ ಪ್ರವೇಶ ಇದೆ, ಆದರೆ ಅನುಮಾನಕ್ಕೆ ಮಾತ್ರ ಅವಕಾಶ ಇಲ್ಲ. ಧರ್ಮ, ಬ್ರಹ್ಮ, ಧರ್ಮ ಯಾವುದು ಪುಣ್ಯಕ್ಕೆ ಕಾರಣ, ಯಾವುದು ಪಾಪಕ್ಕೆ ಕಾರಣ, ಇದೆಲ್ಲ ಕೇವಲ ವೇದದಿಂದಲೇ ತೀರ್ಮಾನ ಮಾಡಬೇಕು, ಬೇರೆ ಮಾತೇ ಇಲ್ಲ. ಅತೀಂದ್ರಿಯ ವಸ್ತುಗಳು ಅತೀಂದ್ರಿಯದ್ದು ಕೆಲವು ಅನುಮಾನದಿಂದ ತೀರ್ಮಾನ ಮಾಡಬಹುದು, ಅದು ಬಿಟ್ಟು ಅನುಮಾನಕ್ಕೂ
ಮತ್ತು ಪ್ರತ್ಯಕ್ಷಕ್ಕೂ ಗೋಚರವಾಗದೇ ಇರತಕ್ಕಂಥದ್ದು ಪುಣ್ಯ ಪಾಪ ಅದೃಷ್ಟ ಇದೆಲ್ಲ ವೇದಕ್ಕೆ ಮಾತ್ರ ಸಂಬಂಧ. ಅಲ್ಲಿ ಆಗಮ ವಿರೋಧ ಬೇಕಾದರೆ ಕೆಲಸ ಮಾಡ್ತದೆ ಹೊರತು ಅನುಮಾನಕ್ಕೆ ಅವಕಾಶ ಇಲ್ಲ. ಏನಂತ ಅಲ್ಲಲ್ಲ, ಸ್ವತಂತ್ರವಾಗಿ ಅಲ್ಲ. ಹಾಂ, ವೇದದ ಸಪೋರ್ಟ್ ಬೇಕು. ಹೌದು, ಸ್ವತಂತ್ರ ಪ್ರಮಾಣ ಅಲ್ಲ. ಎತ್ತರಚ ಎಸ್ಯ ಅಪ್ರವೇಶ, ಯಾವುದಕ್ಕೆ ಎಲ್ಲಿ ಪ್ರವೇಶ ಇಲ್ಲವೋ ಅಲ್ಲಿ ಅದು ಬಾಧಕ ಆಗುವುದಿಲ್ಲ. ನಯನಂ, ಕಣ್ಣು ಸ್ಪರ್ಶದ ವಿಷಯದಲ್ಲಿ ಯಾವುದನ್ನು ಬಾಧಿಸಲಿಕ್ಕೆ ಸಮರ್ಥವಾಗುವುದಿಲ್ಲ. ಆದ್ದರಿಂದ ಅನುಮಾನವು ವೇದಾದಿ ಅರ್ಥಬಾಧನೆ, ವೇದದ ವಿಷಯವನ್ನು ಬಾಧಿಸಿ ಬಾಧನೆಯನ್ನ ತದ ಅಪ್ರಾಮಾಣ್ಯ, ವೇದದ ಅಪ್ರಾಮಾಣ್ಯಕ್ಕೆ ಅನುಮಾನ ವಿರೋಧ ಹೇಗೆ ಪ್ರಯೋಜಕ ಆಗ್ತದೆ? ಮಾಡಬಹುದು, ಗಂಧದ ಕೊರಡನ್ನ ದೃಷ್ಟಿಯಿಂದ ನೋಡಿ ಇದು ಸುಗಂಧಿ ಅಂತ ಐಡೆಂಟಿಫೈ ಮಾಡಬಹುದು. ಮೊದಲೊಂದು ಸಲ ಮೂಗಿನಿಂದ ಅದೇ ಗಂಧದ ಕೊರಡಿನ ಜ್ಞಾನ ಬಂದಿರಬೇಕು, ಆವಾಗ ಮಾತ್ರ ಮೊದಲೊಂದು ಸಲ ಜ್ಞಾನ ಬಂದಿರಬೇಕು, ಅದೇ ಕೊರಡು ಇದು ಅಂತ ಅದು ಕನ್ಫರ್ಮ್ ಆಗಿರಬೇಕು, ಇನ್ಯಾವುದೋ ತೊಂದರೆ ಆಗಲ್ಲ. ಅದಕ್ಕೆ ಜ್ಞಾನ ಲಕ್ಷಣ ಪ್ರತ್ಯಾಸತ್ತಿ ಅಂತಾರೆ. ಆ ಥರದ್ದು ಒಂದು ಜ್ಞಾನ ಉಂಟು. ಕಣ್ಣಿನಿಂದ ಗಂಧದ ಕೊರಡು ಸುಗಂಧ ಅಂತ ಹೇಳ್ಬೋದು, ಕಣ್ಣಿನಿಂದ ನೋಡಿ ಹೇಳ್ಬೋದು. ಅದೆಲ್ಲ ಎಕ್ಸೆಪ್ಷನ್ ಕೇಸ್, ಅದು ಬಿಟ್ಟು ಬೇರೆದ್ದು. ಅದಕ್ಕೋಸ್ಕರ ಪ್ರತ್ಯಕ್ಷಾಗಮ ವಿರುದ್ಧತ್ವವನ್ನು ಮಾತ್ರ ನಾವು ಉಪಾಧಿ ಅಂತ ಹೇಳಿದ್ದು. ನಾನು ಏವಂ ಸತಿ ತರ್ಹಿ ವೇದಾರ್ಥ ಮೀಮಾಂಸಾ ನ ಆರಂಭಣೀಯ ಸ್ಯಾತ್. ಮೀಮಾಂಸಾಯಾಹ ಯುಕ್ತಿ ಅನುಸಂಧಾನಾತ್ಮಕತ್ವಾತ್ ಇತ್ಯತ ಆಹ ಆಗಮೇ ನೇತಿ. ಈಗ ಟೀಕಾಚಾರ್ಯ ಏನು ಹೇಳಿದರು, ವೈದಿಕ ವಿಷಯದಲ್ಲಿ ಅನುಮಾನಕ್ಕೆ ಅವಕಾಶನೇ ಇಲ್ಲ ಅಂತ ಅಂದ್ಬಿಟ್ಟು. ವೈದಿಕ ವಿಷಯ ಬ್ರಹ್ಮ ಧರ್ಮ ಅಧರ್ಮ, ಬ್ರಹ್ಮ ಸರ್ವಜ್ಞ ಹೌದೋ ಅಲ್ವೋ, ಇದೆಲ್ಲ ವೇದಕ್ಕೆ ಮಾತ್ರ ಅವಕಾಶ, ಅನುಮಾನ ತಲೆ ಹಾಕ್ಕೂಡುದು ಅಂತಾಯ್ತು. ಹಾಗಾದರೆ ಈ ಮೀಮಾಂಸಾ ಶಾಸ್ತ್ರ ಹೊರಟತೆ ಯಾಕೆ? ಬ್ರಹ್ಮಮೀಮಾಂಸಾ ಶಾಸ್ತ್ರ, ಬ್ರಹ್ಮಸೂತ್ರ ಅನ್ನೋದು ಯಾಕೆ ಮಾಡಿದರು ವ್ಯಾಸರು? ಬ್ರಹ್ಮಸೂತ್ರ ಅಂದ್ರೆ ಏನದು? ಬ್ರಹ್ಮಮೀಮಾಂಸಾ, ಮೀಮಾಂಸಾ ಶಾಸ್ತ್ರ ಅಂತ ಹೆಸರು. ಮೀಮಾಂಸಾ ಅಂದ್ರೇನು? ಯುಕ್ತಿಯನ್ನು ಅನುಸಂಧಾನ ಮಾಡು, ಅನುಮಾನ ಪ್ರತಿಯೊಂದನ್ನು ಅನುಮಾನದಿಂದ ತೀರ್ಮಾನ ಮಾಡೋದೇ ಮೀಮಾಂಸಾ ಶಾಸ್ತ್ರ. ಅನುಮಾನಕ್ಕೆ ಅವಕಾಶ ಇಲ್ಲ ಅಂದರೆ ಯುಕ್ತಿಗೆ ಅವಕಾಶ ಇಲ್ಲ ಅಂತ ಅರ್ಥ. ಅನುಮಾನ ಅಂದರೂ ಒಂದೇ, ಯುಕ್ತಿ ಅಂದರೂ ಒಂದೇನೆ. ಯುಕ್ತಿಯನ್ನು ಅನುಸಂಧಾನ ಮಾಡೋದೇ ತಾನೇ ಬ್ರಹ್ಮಸೂತ್ರದ ಕೆಲಸ. ಈಗ ನೀವು ವೇದ, ಇದು ಬ್ರಹ್ಮಸೂತ್ರ, ಅದು ವೇದಕ್ಕೆ ಸಂಬಂಧಪಟ್ಟದ್ದು ವೈದಿಕ ವಿಷಯ, ಅದರಲ್ಲಿ ಅನುಮಾನಕ್ಕೆ ಅವಕಾಶ ಇಲ್ಲ ಅಂದರೆ ಮೀಮಾಂಸಾ ಶಾಸ್ತ್ರನೇ ವ್ಯರ್ಥ ಆಯಿತು ಅಂತ ಪ್ರಶ್ನೆ. ಏವಂ ಸತಿ ಅನುಮಾನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ, ತರ್ಹಿ ಆ ಪಕ್ಷದಲ್ಲಿ ವೇದಾರ್ಥ ಮೀಮಾಂಸಾ, ವೇದಾರ್ಥದ ಮೀಮಾಂಸೆಯು ಅಂದರೆ ಬ್ರಹ್ಮಸೂತ್ರದಿಂದ ಯುಕ್ತಿ ಅನುಸಂಧಾನ ಮಾಡೋದು ನ ಆರಂಭಣೀಯ, ಅದು ಶುರುವೇ ಮಾಡಬಾರ್ದು ಅಂತ ಆಗ್ತದೆ. ಯಾಕೆ? ಮೀಮಾಂಸಾ ಅಂದ್ರೇನು? ಯುಕ್ತನುಸಂಧಾನಾತ್ಮಕತ್ವಾತ್. ಮೀಮಾಂಸಾ ಅಂದರೆ ಯುಕ್ತಿಯ ಅನುಸಂಧಾನ ಮಾಡೋದು, ಯಾವುದಕ್ಕೆ ಯುಕ್ತಿ ಇದೆ, ಯಾವುದಕ್ಕೆ ಇಲ್ಲ, ಯಾವುದು ಯುಕ್ತಿಯುಕ್ತ ಅಂತ ಅನುಸಂಧಾನ ಮಾಡೋದೇ ಮೀಮಾಂಸಾ ಅಂತಂದರೆ ಅದಕ್ಕೆ ಹೇಳ್ತಾರೆ ಮೀಮಾಂಸಾ ಬೇಕು, ಮೀಮಾಂಸಾ ಬೇಕು, ಬ್ರಹ್ಮಸೂತ್ರ ಬೇಕು. ಬ್ರಹ್ಮಸೂತ್ರಗಳಲ್ಲಿ ಯುಕ್ತಿ ಅನುಸಂಧಾನನೇ ಮಾಡಿರೋದು. ಅದು ಅಲ್ಲಿ ಎಲ್ಲಿ ಆಗಮೇ, ಅದು ಶ್ಲೋಕ ಆಗಮೇನ್ ಆಗಮಶೈವ ವಿರೋಧೇ ಯುಕ್ತಿರಿಷ್ಯತೆ. ಏವ ಶಬ್ದ ವಿರೋಧೇ ಇತ್ಯತಃ ಪರಃ ದ್ರಷ್ಟವ್ಯ ನಿರ್ಣಯಾರ್ಥಮಿತಿ ಶೇಷ. ಈಗ ಮೀಮಾಂಸಾ ಬೇಕು, ಮೀಮಾಂಸಾದಲ್ಲಿ ಯುಕ್ತಿ ಅನುಸಂಧಾನ ಮಾಡೋದು, ಅದು ಯಾವಾಗ ಅಂತ ಕೇಳಿದರೆ ಒಂದು ಆಗಮಕ್ಕೆ ಇನ್ನೊಂದು ಆಗಮದಿಂದ ವಿರೋಧ ಬಂದಾಗ. ಪರಸ್ಪರ ಆಗಮಗಳಲ್ಲೇ ಎರಡು ವಾಕ್ಯ, ಈ ಆಗಮದಿಂದ ಆಗಮಕ್ಕೆ ವಿರೋಧ ಬಂದಾಗ ಆವಾಗ ಮಾತ್ರ
ಯಾವ ವಾಕ್ಯ ಸರಿ, ಯಾವ ವಾಕ್ಯಕ್ಕೆ ಏನು ಅರ್ಥ ಹೇಳಬೇಕು ಅಂತ ಅರ್ಥ ನಿರ್ಣಯ ಮಾಡಲಿಕ್ಕೆ ಅಲ್ಲಿ ಯುಕ್ತಿ ಅನುಸಂಧಾನ ಮಾಡ್ತೇವೆ ಅಷ್ಟೇ ಹೊರತು ಪ್ರತ್ಯೇಕವಾಗಿ ಬೇರೆ ಅನುಮಾನದಿಂದ ಆಗಮಕ್ಕೆ ವಿರೋಧ ಹೇಳುವ ಕ್ರಮ ಇಲ್ಲ. ಆಗಮದಿಂದ ಆಗಮಕ್ಕೆ ಪರಸ್ಪರ ವಿರೋಧ ಬಂದಾಗ ನಿರ್ಣಯ ಮಾಡಲಿಕ್ಕೆ, ಅರ್ಥ ನಿರ್ಣಯ ಮಾಡಲಿಕ್ಕೆ ಯುಕ್ತಿಯನ್ನು ಉಪಯೋಗಿಸೋದು ಅಲ್ಲಿಗೆ ಮಾತ್ರ. ಆದ್ದರಿಂದ ಮೀಮಾಂಸಾ ಬೇಕು. ಆಗಮೇನ ಆಗಮಸ್ಯೈವ ಅನ್ನಲ್ಲಿ ಏವ ಅನ್ನೋದನ್ನು ವಿರೋಧ ಆದಮೇಲೆ ಇಟ್ಕೋಬೇಕು. ನಿರ್ಣಯಾರ್ಥಂ ಅಂತ ಒಂದು ಜೊತೆಗೆ ಶೇಷ ಪೂರ್ಣ ಮಾಡ್ಕೋಬೇಕು, ಶಬ್ದ ಸೇರಿಸ್ಕೋಬೇಕು. ಒಟ್ಟಿಗೆ ಅನುವ್ಯಾಖ್ಯಾನ ಏನಾಗುತ್ತೆ ಆವಾಗ ಅಂದರೆ ಆಗಮೇನ ಆಗಮಸ್ಯ ವಿರೋಧೇ ಏವ, ಏವ ಅನ್ನೋದು ನಲ್ಲಿ ಹಾಕ್ಕೋಬೇಕು. ಆಗಮೇನ ಆಗಮಸ್ಯ ವಿರೋಧೇ ಏವ ಯುಕ್ತಿ ಇಷ್ಯತೆ. ಒಂದು ಆಗಮಕ್ಕೆ ಇನ್ನೊಂದು ಆಗಮದಿಂದ ವಿರೋಧ ಬಂದಾಗ ಮಾತ್ರ ನಿರ್ಣಯಕ್ಕೋಸ್ಕರವಾಗಿ ಯುಕ್ತಿಯನ್ನು ಅಲ್ಲಿ ಅನುಸಂಧಾನ ಮಾಡಬೇಕು. ಬ್ರಹ್ಮಸೂತ್ರದಲ್ಲಿ ಮಾಡಿದ್ದು ಅದು. ಯಾಕೆ ಅಂದರೆ ಅದಕ್ಕೆ ಕಾರಣ ಕೊಡ್ತಾರೆ. ಏತದುಕ್ತಂ ಭವತಿ ಅನುಮಾನಂ ಹಿ ಧರ್ಮ್ಯಾದಿ ಪ್ರಮಿತಿಂ ಅಪೇಕ್ಷತೆ ನಚ ಧರ್ಮ್ಯಾದಿ ರೂಪಂ ಬ್ರಹ್ಮಾದಿಕಂ ವೇದಾತೃತೆ ಸಿದ್ಧತಿ ಇತಿ ತದನಪೇಕ್ಷಾಯಾಂ ಆಶ್ರಯ ಸಿದ್ಧ್ಯಾಧಿಕಂ ಅಪೇಕ್ಷಾಯಾಂತು ವಿರೋಧಿನಃ ಧರ್ಮ್ಯಾದಿಗ್ರಾಹಕ ವಿರೋಧಃ ಇತ್ತೇವಂ ವೈದಿಕೇ ಅರ್ಥೇ ಅನುಮಾನಸ್ಯ ಅನವಕಾಶಃ ಅಭಿಧಿಚ್ಛಿತಃ. ಮೀಮಾಂಸಾಯಾಂತು ಕ್ವಚಿತ್ ಆಗಮಸ್ಯ ಆಗಮಾಂತರೇಣ ವಿರೋಧೇ ಏವ ಅರ್ಥನಿರ್ಣಯಾರ್ಥಂ ಯುಕ್ತಿ ಉಪಾದೀಯತೆ. ಸಾ ಖಲು ಅನ್ಯತರ ಆಗಮಂ ಉಪೋದ್ಬಲಯಂತಿ ಅನ್ಯತರ ಆಗಮ ಬಾಧಯ ಅರ್ಥನಿರ್ಣಯಾಯ ಪ್ರಭವತಿ. ಅನ್ಯತರ ಆಗಮ ಸಿದ್ಧ ಧರ್ಮ್ಯಾದ್ಯಾಶ್ರಯಣೇನ ಆಶ್ರಯ ಸಿದ್ಧ್ಯಾದಿ ಅನವಕಾಶಾತ್. ಅನ್ಯತರ ಆಗಮಸ್ಯ ಧರ್ಮ್ಯಾದಿ ಗ್ರಾಹಕತ್ವ ಅಭಾವೇನ ಅಪ್ರಬಲಸ್ಯ ಆಗಮ ಸಚಿವತಯ ಉಪಪತ್ತೇ ತತೋ ದುರ್ಬಲಸ್ಯ ಅಕಿಂಚಿತ್ ಕರತ್ವಾತ್ ತತ್ ತದೇವಂ ತದೇವಂ ಏವಂ ವಿಧ ಉಪಪತ್ತೇ ಆಗಮಿಕೇಪಿ ಅರ್ಥೇ ಸಾವಕಾಶತ್ವಾತ್ ಉಪಪನ್ನ ಮೀಮಾಂಸಾ ಇತಿ. ಒಟ್ಟು ಎರಡೂ ಹೇಳಿದ್ರೀಗ, ಮೀಮಾಂಸಾನೂ ಮಾಡಬೇಕು, ಬ್ರಹ್ಮಮೀಮಾಂಸಾನೂ ಬೇಕು. ಅಂದರೆ ವೇದಾರ್ಥದ ವಿಷಯದಲ್ಲಿ ಯುಕ್ತಿ ಅನುಸಂಧಾನನೂ ಮಾಡಬೇಕು ಅಂತಲೂ ಹೇಳಿದರು. ವೇದಾರ್ಥದಲ್ಲಿ ಯುಕ್ತಿಗೆ ಅವಕಾಶ ಇಲ್ಲ ಅಂತಲೂ ಹೇಳಿದರು. ಏನಿದು, ಹೇಗೆ ಕೊಡಿಸ್ಬೇಕು ಅಂತಂದರೆ, ಈಗ ಈಶ್ವರ ಉದಾಹರಣೆ ಹೇಳ್ತೇನೆ. ಈಶ್ವರ ನ ಸರ್ವಜ್ಞ ಪುರುಷತ್ವಾತ್ ಅಂತ ಅನುಮಾನ ಮಾಡಿದರು. ಈಶ್ವರನು ಸರ್ವಜ್ಞ ಅಲ್ಲ ಪುರುಷ ಆದ್ದರಿಂದ ಅಂತ ಹೇಳಬೇಕಾದ್ರೆ ಈಶ್ವರ ಅಂದ್ರೆ ಪರಿಚಯ ಇದೆಯಾ ನಿಮಗೆ ಅಂತ ಕೇಳ್ತೀವಿ. ಧರ್ಮ ಯಾವ ಪಕ್ಷ ಯಾವುದನ್ನು ಮಾಡಿದಿರಿ? ಈಶ್ವರ ಅಂತ ಪಕ್ಷ ಮಾಡಿದಿರಿ. ಪರ್ವತೋ ವನ್ಹಿಮಾನ್ ಧೂಮಾತ್ ಅಂತ ಹೇಳಬೇಕಾದ್ರೆ ಕಣ್ಣಿನಿಂದ ಪರ್ವತ ನೋಡ್ತೀವಿ. ಕಣ್ಣಿನಿಂದ ಪರ್ವತ ನೋಡಿ ಆ ಧರ್ಮಿಯನ್ನು ಸಿದ್ಧಪಡಿಸ್ಕೊಂಡು ಅದನ್ನು ಪಕ್ಷ ಮಾಡಿ ಸಂದಿಗ್ಧವಾದಂಥ ವನ್ಹಿಯನ್ನು ಧೂಮದಿಂದ ಸಾಧನೆ ಮಾಡ್ತೀವಿ. ಅಲ್ಲಿ ಎರಡು ನಮಗೆ ಕಾಣಿಸ್ಬೇಕು. ಒಂದು ಪರ್ವತ ಪಕ್ಷ ಕಣ್ಣಿಗೆ ಕಾಣಿಸ್ಬೇಕು, ಅದರಲ್ಲಿ ಹೊಗೆ ಕಾಣಿಸ್ಬೇಕು, ಹೊಗೆ ಕಾಣಿಸ್ಬೇಕು. ಆವಾಗ ಬೆಂಕಿ ಕಾಣಿಸೋದಿಲ್ಲ, ಆದರೆ ಬೆಂಕಿ ಇದೆ ಅಂತ ಮೇಲೆ ಬಂದ ಹೊಗೆಯಿಂದ ತೀರ್ಮಾನ ಮಾಡ್ತೀವಿ. ಅದರಿಂದ ಅನುಮಾನ ಮಾಡಬೇಕಾದ್ರೆ ಆ ಪಕ್ಷ ಪರ್ವತ ಅದು ಮೊದಲೇ ಗೊತ್ತಾಗಿರಬೇಕು ನಮಗೆ. ಲಿಂಗ, ಲಿಂಗ ಅಂದರೆ ಯಾವುದು? ಧೂಮ, ಅದು ಗೊತ್ತಾಗಿರಬೇಕು. ಈಶ್ವರ ನ ಸರ್ವಜ್ಞ ಪುರುಷತ್ವಾತ್ ಅಂತ ಅನುಮಾನ ಮಾಡ್ತಿದ್ದೀರಿ. ಈಶ್ವರ ಅಂದರೆ ಪರಿಚಯ ಇದೆಯಾ ನಿಮಗೆ ಅಂತ ಕೇಳ್ತೀವಿ. ಈಶ್ವರನನ್ನು ಎಲ್ಲಿ ನೋಡಿದಿರಿ ನೀವು? ಅವನು ಪುರುಷ ಅಂತ ಗೊತ್ತಾಯ್ತ ನಿಮಗೆ? ಹೇಗೆ ಗೊತ್ತಾಯಿತು ಅವನಲ್ಲಿ ಪುರುಷತ್ವ ಇದೆ ಅಂತ? ಹೇಗೆ ಗೊತ್ತಾಯಿತು? ಧರ್ಮಿಗ್ರಾಹಕ ಪ್ರಮಾಣ ಅಂತಾರೆ ಇದಕ್ಕೆ. ಈಶ್ವರ ಅಂತ ಧರ್ಮಿ, ಧರ್ಮಿ ಅಂದರೆ ಪಕ್ಷ, ಅದನ್ನು ನಿರ್ದೇಶ ಮಾಡಿ
ಸರ್ವಜ್ಞ ಅಲ್ಲ ಅಂತ ಸಾಧನೆ ಮಾಡಬೇಕಾದ್ರೆ ಈಶ್ವರ ಎಲ್ಲಿ ಸಿದ್ಧನಾದ, ಹೇಗೆ ಸಿದ್ಧ ಆದ ಈಶ್ವರ? ವೇದಕ್ಕೇ ಬರಬೇಕು, ವೇದಕ್ಕೇ ನೀವು ಶರಣು ಹೊಂದಬೇಕು. ವೇದಕ್ಕೆ ಶರಣು ಹೊಂದದೇ ಇದ್ದರೆ ಆಶ್ರಯ ಸಿದ್ಧಿ ಅನ್ನೋ ದೋಷ, ಆಶ್ರಯ ಧರ್ಮಿನೇ ಅಸಿದ್ಧ ಆಗಿಬಿಡ್ತದೆ, ಪಕ್ಷವೇ ಅಪ್ರಸಿದ್ಧ ಅಸಿದ್ಧ ದೋಷ ಬಂದ್ಬಿಡ್ತದೆ. ವೇದಕ್ಕೆ ಬರಬೇಕು, ಆವಾಗ ವೇದವೇನಾಯಿತು, ಧರ್ಮಿಗ್ರಾಹಕ ಆಯಿತು. ನೀವು ಮಾಡಿದ ಅನುಮಾನಕ್ಕೆ ಯಾವುದು ಧರ್ಮಿ? ಈಶ್ವರ. ಅವನನ್ನು ನಿಮಗೆ ಪರಿಚಯ ಮಾಡಿಸಿಕೊಟ್ಟದ್ದೇ ವೇದ, ಅದು ಧರ್ಮಿಗ್ರಾಹಕ, ಅದು ಪ್ರಬಲ ಆಯಿತು. ಯಾಕೆ? ನಿಮ್ಮ ಅನುಮಾನಕ್ಕೆ ಅದರದ್ದೇ ಬಲ, ಅದು ಈಶ್ವರನನ್ನು ಸಪ್ಲೈ ಮಾಡಿದರೆ ಮಾತ್ರ ನೀವು ಅವನನ್ನು ಪಕ್ಷ ಮಾಡಿ ಸರ್ವಜ್ಞ ಅಲ್ಲ ಅನ್ನಬೇಕು. ಆ ಧರ್ಮಿಗ್ರಾಹಕವಾದ ವೇದವೇ ಅವನನ್ನು ಸರ್ವಜ್ಞ ಅಂತ ಬೋಧಿಸುವಾಗ ನೀವು ಆ ಈಶ್ವರನನ್ನಷ್ಟೇ ಪರಿಚಯ ಮಾಡಿಕೊಂಡು ಸರ್ವಜ್ಞ ಅಲ್ಲ ಅಂತ ಅದ್ರ ಮೇಲೆ ಎಗರಿದರೆ ಇದು ವಿರುದ್ಧ ಆಗ್ತೋ ಇಲ್ಲೋ, ಧರ್ಮಿಗ್ರಾಹಕ ಪ್ರಮಾಣ ವಿರುದ್ಧ ಅಂತಾರೆ. ಆದ್ದರಿಂದ ನಿಮ್ಮ ಅನುಮಾನ ದುರ್ಬಲ ಆಗ್ತದೆ. ನಮಗೆ ಒಂದು ಏರ್ಲಿಕ್ಕೆ ಒಬ್ಬನು ಬೇಕು, ಏರಿ ಅವನನ್ನು ಅವಲಂಬಿಸಿಕೊಂಡು ಏರಿ ಮತ್ತು ಅವನನ್ನೇ ದಬ್ಬಿಬಿಟ್ರೆ, ವೇದವನ್ನೇ ಹಿಡ್ಕೊಂಡು ವೇದವನ್ನೇ ಅವಲಂಬಿಸಿ ಈಶ್ವರ ಅಂತ ಒಂದು ವ್ಯಕ್ತಿ ಇದ್ದಾನೆ ಅಂತ ಪರಿಚಯ ಮಾಡಿಕೊಂಡು ಮತ್ತು ಅವನನ್ನು ಪಕ್ಷ ಮಾಡಿ ಅದೇ ವೇದವನ್ನು ತಳ್ಳಿ ಹಾಕ್ತಿದ್ದೀರಿ, ಅದು ಸರ್ವಜ್ಞ ಅಂತ ಹೇಳ್ತಾ ಇದೆ, ಅವನಲ್ಲ ಪುರುಷ ಆದ್ದರಿಂದ ಅಂತಂದ್ರೆ ಏನರ್ಥ? ಯಾವ ಈಶ್ವರ ನಿಮಗೆ ಯಾವ ವೇದದಿಂದ ಸಿದ್ಧ ಆಗ್ತಾ ಇದೆ ಅದು ನಿಮಗೆ ಉಪಜೀವ್ಯ, ನಿಮಗೆ ಅದು ಸಪೋರ್ಟ್ ಕೊಟ್ಟದ್ದೇ ಅದು, ಅದು ಪ್ರಬಲ. ಅದೇನು ಹೇಳ್ತದೋ ಅದನ್ನು ಒಪ್ಪಬೇಕು, ಅದೇನು ಹೇಳ್ತದೋ ಅದನ್ನು ಒಪ್ಪಬೇಕು. ಈಗ ರಾಮನಲ್ಲಿ ದುಃಖ ಇದೆ ಅಂತ ಕಾಣಿಸ್ತಾ ಇದೆ ನಮಗೆ, ಈ ಪರಮಾತ್ಮ ದುಃಖಿ ಅಂತ ಯಾರೋ ಒಬ್ರು ಹೇಳಿದರು. ಪರಮಾತ್ಮ ಅವನು ದುಃಖಿ ಹೇಗೆ ಗೊತ್ತಾಯಿತು ನಿಮಗೆ ಪರಮಾತ್ಮ ದುಃಖಿ ಅಂತ ಹೇಗೆ ಗೊತ್ತಾಯಿತು? ರಾಮ ಹತ್ತದ್ದು ನೋಡಿದ್ದೀವಲ್ಲ, ರಾಮ ಹತ್ತದ್ದು ನೋಡಿದ್ದೀವಲ್ಲ ಅಂದರೆ ರಾಮ ದುಃಖಿ ಅಂತ ಹೇಳಿ ಪರಮಾತ್ಮ ದುಃಖಿ ಅಂತ ಯಾಕೆ ಹೇಳ್ತಾರೆ? ಅಲ್ಲ, ರಾಮ ಪರಮಾತ್ಮ ತಾನೇ, ರಾಮ ಪರಮಾತ್ಮ ಅನ್ನೋದು ಹೇಗೆ ಗೊತ್ತಾಯಿತು? ವೇದಕ್ಕೆ ಬಂದ್ರೆ ಆವಾಗ ವೇದವೇ ಹೇಳ್ತಾ ಇದೆ ಪರಮಾತ್ಮ ರಾಮ ಗಿಮ ಆಗಿ ನಾಟಕ ಆಡ್ತಿದ್ದಾನೆ ಅಂತ ಹೇಳ್ತಾ ಇದೆ. ಅದನ್ನು ಬಿಟ್ಬಿಟ್ರಿ ಪರಮಾತ್ಮ ದುಃಖಿ ಅಂತಂದ್ರೆ ಯಾವ ನ್ಯಾಯ? ಪರಮಾತ್ಮ ದುಃಖಿ ಅಂತ ನೀವು ಕನ್ಕ್ಲೂಡ್ ಮಾಡಬೇಕಾದ್ರೆ ರಾಮನನ್ನು ನೋಡಿ ಹೇಳಿದ್ದೀರಿ, ರಾಮ ಪರಮಾತ್ಮ ಅಂತ ಗೊತ್ತಾಗಬೇಕು ಮೊದಲು. ಅದು ಹೇಗೆ ಗೊತ್ತಾಯಿತು? ವೇದದಿಂದ ಗೊತ್ತಾಯಿತು. ಅದೇ ವೇದ ಹೇಳ್ತದೆ ಪರಮಾತ್ಮ ರಾಮನಾಗಿ ನಾಟಕ ಆಡಿದ್ದಾನೆ ಅಂತ ಹೇಳ್ತದೆ, ಅದನ್ನು ಕೈಬಿಟ್ರಿ, ಇದು ಸರಿಯಲ್ಲ. ಆದ್ದರಿಂದ ನಾವು ಅನುಮಾನಕ್ಕೆ ವೈದಿಕ ವಿಷಯದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದು ಇಂಥ ಸಂದರ್ಭ, ಇಂಥ ಸಂದರ್ಭದಲ್ಲಿ ಅವಕಾಶ ಇಲ್ಲ. ಯಾಕೆ? ಎಲ್ಲಿ ನೀವು ವೇದವನ್ನೇ ಉಪಜೀವಿಸಿಕೊಂಡು ಅನುಮಾನ ಪ್ರಯೋಗ ಮಾಡ್ತೀರಿ ಆವಾಗ ವೇದವು ಧರ್ಮಿಗ್ರಾಹಕ ಪ್ರಮಾಣ ಅಂತ ಆಗ್ತದೆ, ನಿಮಗೆ ಅದೇ ಸಪೋರ್ಟ್. ಪಕ್ಷ ಲಿಂಗ ಹೇತು ಅದನ್ನೆಲ್ಲ ಒದಗಿಸಿದ್ದೇ ವೇದ, ಅದಕ್ಕೆ ವಿರುದ್ಧವಾದಾಗ ಅನುಮಾನವೇ ಬಿದ್ದು ಹೋಗ್ತದೆ. ಆದ್ದರಿಂದ ಅಂಥಲ್ಲಿ ಅನುಮಾನಕ್ಕೆ ಅವಕಾಶ ಇಲ್ಲ. ಏತದುಕ್ತಂ ಭವತಿ ಅಂತ ಹೇಳಿದ್ದು ಅದನ್ನೇ. ಅನುಮಾನಂ ಹಿ, ಅನುಮಾನ ಪ್ರಯೋಗ ಮಾಡೋದಾದರೆ ಧರ್ಮ್ಯಾದಿ ಪ್ರಮಿತಿ ಅಪೇಕ್ಷತೆ. ಧರ್ಮಿ ಅಂದರೆ ಪಕ್ಷ, ಆದಿ ಪದದಿಂದ ಯಾವುದು ಇಟ್ಕೋಬೇಕು? ಲಿಂಗ, ಈಶ್ವರ ಅದು ಪಕ್ಷ, ಅದು ಮೊದಲು ಸಿದ್ಧ ಆಗಬೇಕು. ಪುರುಷನಾದ್ರಿಂದ ಅಂತ ಅದು ಸಿದ್ಧ ಆಗಬೇಕು. ಇದೆಲ್ಲ ಗೊತ್ತಾದ ಮೇಲೆ ಆಮೇಲೆ ಸರ್ವಜ್ಞ ಅಲ್ಲ ಅಂತ ನೀವು ಅನುಮಾನ ಮಾಡಬೇಕು. ನಚ ಧರ್ಮ್ಯಾದಿ ರೂಪಂ ಬ್ರಹ್ಮಾದಿಕಂ ವೇದಾದೃತೆ ಸಿದ್ಧತಿ. ಆ ಧರ್ಮಿಯಾಗಿರ್ತಕ್ಕಂಥ ಈಶ್ವರ, ಅವನು ಪುರುಷ, ಇದೆಲ್ಲ ವೇದ ಬಿಟ್ಟರೆ ಬೇರೆ ನಿಮಗೆ ಆಧಾರ ಇಲ್ಲ ಅವನನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ. ತದ ಅನಪೇಕ್ಷಾಯಾಮ್, ವೇದಕ್ಕೆ ನೀವು ಹೋಗದೇ ಇದ್ದರೆ ಆಶ್ರಯ ಸಿದ್ಧಾದಿಕಂ, ನಿಮ್ಮ ಅನುಮಾನಕ್ಕೆ ಆಶ್ರಯ ಸಿದ್ಧಿ ದೋಷ ಬರ್ತದೆ. ಯಾಕೆ? ಆಶ್ರಯವೇ ಇಲ್ಲ, ಈಶ್ವರನೇ ಇಲ್ಲ ಅಂದ್ಬಿಡ್ತೀವಿ. ಅಪೇಕ್ಷಾಯಾಮ್ತು, ವೇದವನ್ನೇ ಅಪೇಕ್ಷಿಸಿದರೆ ಆವಾಗ ನಿಮ್ಮ ಅನುಮಾನ ವೇದಕ್ಕೆ ವಿರೋಧಿ ಆಯಿತು. ವೇದಕ್ಕೆ ವಿರೋಧಿ ಆದ್ದರಿಂದ ಧರ್ಮ್ಯಾದಿಗ್ರಾಹಕವಾದ ವೇದ ವಿರೋಧ ನಿಮ್ಮ ಅನುಮಾನಕ್ಕೆ ಬರ್ತದೆ. ಆ ಧರ್ಮ್ಯಾದಿಗ್ರಾಹಕ ಆದ್ದರಿಂದ ಅದು ಪ್ರಬಲ, ಅದರ ವಿರೋಧ ನಿಮಗೆ ಬರ್ತದೆ. ಇತ್ತೇವಂ, ಈ ರೀತಿಯಾಗಿ ನಾವು ವೈದಿಕೀಯ ಅರ್ಥ ಅನುಮಾನಸ್ಯ ಅನವಕಾಶ ಅಭಿಧಿಚ್ಛಿತ. ವೈದಿಕ ಅರ್ಥದಲ್ಲಿ ಅನುಮಾನಕ್ಕೆ ಅನವಕಾಶ ಅಂತ ಹೇಳಿದ್ದು ಈ ದೃಷ್ಟಿಯಿಂದ, ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದು. ಮೀಮಾಂಸಾಯ ಅಂತೂ ಈ ಬ್ರಹ್ಮಸೂತ್ರದಲ್ಲಿ ಮಾತ್ರ ಯುಕ್ತಿಗೆ ಅವಕಾಶ ಇದೆ. ಯಾಕೆ ಅಂದರೆ ಕ್ವಚಿತ್ ಕೆಲವು ಕಡೆ ಆಗಮಸ್ಯ ಆಗಮಾಂತರೇಣ ವಿರೋಧೇ ಏವ, ಒಂದಾಗಮಕ್ಕೆ ಇನ್ನೊಂದಾಗಮದಿಂದ ವಿರೋಧ ಬಂದಾಗ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಯುಕ್ತಿ ಉಪಾದೀಯತೆ, ಅಲ್ಲಿ ಯುಕ್ತಿ ತೋತೀವಿ ನಾವು ಸಾಕಲು. ಆ ಯುಕ್ತಿಯು ಏನು ಮಾಡ್ತದೆ? ಅನ್ಯತರ ಆಗಮಂ ಉಪೋದ್ಬಲಯಂತಿ, ಪರಸ್ಪರ ವಿರುದ್ಧವಾದ ಎರಡು ಆಗಮದಲ್ಲಿ ಒಂದು ಆಗಮಕ್ಕೆ ಬಲಪ್ರದ ಆಗ್ತದೆ ಯುಕ್ತಿ, ಒಂದು ಆಗಮಕ್ಕೆ ಬಲ ತುಂಬುತ್ತದೆ, ಇನ್ನೊಂದು ಆಗಮವನ್ನು ಬಾಧಿಸ್ತದೆ, ಬಾಧಿಸಿ ಅರ್ಥ ನಿರ್ಣಯಾಯ ಪ್ರಭವತಿ. ಆವಾಗ ಯುಕ್ತಿ ಅರ್ಥ ನಿರ್ಣಯಕ್ಕೆ ಇಂಥ ಕಡೆ ಸಮರ್ಥ ಆಗ್ತದೆ. ಅನ್ಯತರ ಆಗಮ ಸಿದ್ಧ ಧರ್ಮಾದ್ಯಾಶ್ರಯಣ, ಇಲ್ಲಿ ಆಶ್ರಯ ಸಿದ್ಧಿ ದೋಷ ಹೇಳಲಿಕ್ಕಾಗೋದಿಲ್ಲ.
ಯಾಕೆ ಒಂದು ಆಗಮದಿಂದ ನಿಮಗೆ ಧರ್ಮಿ ಎಲ್ಲವೂ ಸಿದ್ಧ ಆಗೋಯಿತು, ಧರ್ಮಿ ಒದಗಿಸಿಬಿಡ್ತದು, ಅದರಿಂದ ಆಶ್ರಯ ಸಿದ್ಧಿ ಇಲ್ಲ. ಇನ್ನೊಂದು ಆಗಮದಿಂದ ವಿರೋಧ ಹೇಳ್ತೇವೆ ಅಂದರೆ ನಿಮ್ಮ ಅನುಮಾನಕ್ಕೆ ಅದು ಧರ್ಮ್ಯಾದಿ ಗ್ರಾಹಕ ಅಲ್ಲ, ಎರಡಿದೆ ಪರಸ್ಪರ, ಒಂದನ್ನು ನೀವು ಅವಲಂಬಿಸಿಬಿಟ್ಟಿದ್ದೀರಿ, ಇದು ಧರ್ಮ್ಯಾದಿ ಗ್ರಾಹಕ, ಇನ್ನೊಂದು ಆಗಮ ಧರ್ಮ್ಯಾದಿ ಗ್ರಾಹಕ ಅಲ್ಲ, ಆದ್ದರಿಂದ ನಿಮ್ಮ ಅನುಮಾನಕ್ಕಿಂತ ಅದು ಪ್ರಬಲ ಆಗೋದಿಲ್ಲ, ಪ್ರಬಲ ಆಗೋದಿಲ್ಲ, ಪ್ರಬಲ ಆಗೋದಿಲ್ಲ ಅಷ್ಟೇ ಅಲ್ಲ, ದುರ್ಬಲವೂ ಆಗ್ತದೆ. ಯಾಕೆ ಅಂದರೆ ನೀವು ಮಾಡಿದ ಅನುಮಾನವು ಈ ಒಂದು ಆಗಮಕ್ಕೆ ಸಪೋರ್ಟ್ ಆಗಿರ್ತದೆ, ಅದರಿಂದ ಆಗಮದ ಸಹಕಾರ ಇದ್ದದ್ರಿಂದ ಇದು ಪ್ರಬಲ ಆಯಿತು, ಅದು ದುರ್ಬಲ ಆಯಿತು, ಅದು ದುರ್ಬಲ ಆಯಿತು, ಪ್ರಬಲನೂ ಅಲ್ಲ ದುರ್ಬಲನೂ ಆಗಿದೆ. ಆದ್ದರಿಂದ ನಿಮ್ಮ ಅನುಮಾನವನ್ನು ಆ ಆಗಮವು ಬಾಧಿಸೋದಿಲ್ಲ, ಬಾಧಿಸೋದಿಲ್ಲ. ಆದರೆ ಈಶ್ವರ ಸರ್ವಜ್ಞ ಅಂತನ್ನೋ ವಾಕ್ಯದಲ್ಲಿ ನೀವು ಈಶ್ವರ ಸರ್ವಜ್ಞ ಅಲ್ಲ ಪುರುಷನಾದ್ರಿಂದ ಅಂತ ಮಾಡಲಿಕ್ಕೆ ಹೋದರೆ ಅದೇ ಧರ್ಮಗ್ರಾಹಕ ಪ್ರಮಾಣ, ಅದು ಪ್ರಬಲ, ಅದರ ವಿರೋಧ ಬಂದು ನಿಮ್ಮ ಅನುಮಾನಕ್ಕೆ ಏಟು ಬೀಳ್ತದೆ. ಎರಡು ಪರಸ್ಪರ ಆಗಮಗಳಿರುವಾಗ ಈ ಅನುಮಾನ ಪ್ರಯೋಗ ಮಾಡ್ತೀವಲ್ಲ, ಅದು ಒಂದು ಆಗಮದ ಬಲ ಬಂದ್ಬಿಡ್ತದೆ, ಅದಕ್ಕೆ ಒಂದು ಆಗಮದ ಬಲ ಬರ್ತದೆ, ಇನ್ನೊಂದು ಆಗಮವನ್ನು ಇದೇ ಬಾಧಿಸ್ತದೆ. ಯಾಕೆ? ಇದಕ್ಕೆ ಆಗಮದ ಸಹಕಾರ ಉಂಟು, ಇದು ಪ್ರಬಲ ಆಯಿತು ಅದು ದುರ್ಬಲ ಆಯಿತು. ಹೀಗೆ ಪರಸ್ಪರ ಎರಡು ಆಗಮಗಳಿಗೆ ವಿರೋಧ ಬಂದಾಗ ಅನುಮಾನ ಹೇಳಿದರೆ ಈ ಅನುಮಾನ ಒಂದು ಆಗಮದಿಂದ ಪ್ರಬಲ ಆಗ್ತದೆ, ಒಂದು ಆಗಮದಿಂದ ಪ್ರಬಲ ಆಗ್ತದೆ, ಇನ್ನೊಂದು ಆಗಮವನ್ನು ಬಾಧಿಸ್ತದೆ. ಬಾಧಿಸ್ತದೆ ಅಂದ್ರೇನು? ಅದಕ್ಕೆ ಬೇರೆ ಅರ್ಥ ಕಲ್ಪನೆ ಮಾಡಬೇಕು. ಆನಂದಮಯ ಅದು ಮುಂದೆ ಆ ಪ್ರಶ್ನೆ ತಗೊಂಡಿದ್ದಾರೆ, ಆ ಪ್ರಶ್ನೆ ತಗೊಂಡಿದ್ದಾರೆ. ಎಲ್ಲ ಕಡೆ ಪರಸ್ಪರ ವಿರುದ್ಧ ಇದ್ದಾಗ ಮಾತ್ರ ಅನುಮಾನವನ್ನು ತಗೊಂಡದ್ದಲ್ಲ, ಆವಾಗ ಅಲ್ಲಿ ಕೆಲವು ಕಡೆ ತಗೊಂಡಿದ್ದಾರೆ. ಅದು ಎಲ್ಲಿ ಅಂತಂದರೆ ಎಲ್ಲಿ ಆಗಮಕ್ಕೆ ನಮಗೆ ಅರ್ಥ ಆಗೋದಿಲ್ವೋ, ನಮಗೆ ಅರ್ಥವೇ ಆಗೋದಿಲ್ವೋ, ಅಂಥ ಸಂದರ್ಭದಲ್ಲಿ ಅನುಮಾನದ ಬಲದಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ತಗೋಬಹುದು, ಅರ್ಥ ಆಗೋದಿಲ್ಲ. ಈಗ ಆನಂದಮಯ ಇತ್ಯಾದಿಗಳೆಲ್ಲ ಉಂಟು, ಅಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಿದೆ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಪುಚ್ಛದಲ್ಲಿ ಬ್ರಹ್ಮ ಶಬ್ದ ಹೇಳಿದ್ದಾರೆ, ಆನಂದಮಯನಲ್ಲಿ ಇಲ್ಲ. ಆನಂದಮಯನ ಪುಚ್ಛ ಇದೆಯಲ್ವಾ ಪಾದ, ಅದು ಮಾತ್ರ ಬ್ರಹ್ಮ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆನಂದಮಯ ಯಾರು? ಪುಚ್ಛ ಬ್ರಹ್ಮ ಆದರೆ ಆನಂದಮಯ ಯಾರು ಅಂತ ಸಂದೇಹ ಬರ್ತದೆ. ಅಲ್ಲಿ ಯುಕ್ತಿ ಇಟ್ಕೋಬೇಕು ನಾವು, ಅಲ್ಲಿ ಯುಕ್ತಿಯನ್ನು ಅನುಸಂಧಾನ ಮಾಡಬೇಕು. ಅಭ್ಯಾಸಾತ್, ಆನಂದಮಯನಲ್ಲೇ ಬ್ರಹ್ಮ ಶಬ್ದ ಎರಡೆರಡು ಸಲ ಹೇಳಿದ್ರಿಂದ ಅದು ಬ್ರಹ್ಮನೇ ಇದು ಬ್ರಹ್ಮನೇ. ಮಣ್ಣೆತ್ತಿನ ಮಾಡಿದರೆ ಮಣ್ಣೆತ್ತಿನ ಬಾಲನೂ ಮಣ್ಣೆ, ಇಡೀ ಎತ್ತೇ ಮಣ್ಣೆ, ಎತ್ತು ಮಣ್ಣು, ಬಾಲನು ಮಣ್ಣು, ಕಾಲು ಮಣ್ಣು, ಆ ಥರ ಆನಂದಮಯನು ಬ್ರಹ್ಮನೂ ಆನಂದಮಯ, ಅವನ ಪಾದನೂ ಆನಂದಮಯ. ಹೀಗೆ ಸಂದೇಹ ಬಂದಾಗ ಅರ್ಥ ನಿರ್ಣಯ ಮಾಡಲಿಕ್ಕೂ ಯುಕ್ತಿ ಬೇಕು, ಪರಸ್ಪರ ವಿರೋಧ ಬಂದಾಗ ಒಂದನ್ನು ಬಲಪಡಿಸಲಿಕ್ಕೆ ಆವಾಗಲೂ ಯುಕ್ತಿ ಬೇಕು. ಅದು ಮುಂದೆನೆ ಬರುತ್ತೆ, ಇಲ್ಲೇ ಇದೆ. ಈಗ ಅಂಧೋ ಮಣಿಮವಿಂದತ್, ಇಲ್ಲಿ ಕೊಟ್ಟಿರೋ ಉದಾಹರಣೆ ಅದು, ಅಂಧಃ ಮಣಿಮವಿಂದತ್ ಅಂತಿದೆ, ಅರ್ಥ ಆಗೋದಿಲ್ಲ. ಅಂಧಃ ಮಣಿಮವಿಂದತ್ ಅಂದರೆ ಇಂಥಲ್ಲೆಲ್ಲ ಯುಕ್ತಿ ಇಟ್ಕೋಬೇಕು. ಕುರುಡ ಎಲ್ಲಾದರೂ ಮಣಿ ನೋಡ್ತಾನ? ಮಣಿ ಸಿಗ್ತದೆ ಕುರುಡನಿಗೆ? ಇಲ್ಲ. ಅಲ್ಲಿ ಅಂಧ ಅಂತಂದರೆ ಪ್ರಾಕೃತ ಚಕ್ಷುಸ್ಸು ಇಲ್ಲದೇ ಇರತಕ್ಕಂತಹ, ಅಪ್ರಾಕೃತ ಚಕ್ಷುಸ್ಸುಳ್ಳವನು ಅಂಧ ಅಂದರೆ ಹಾಗೆ ಅರ್ಥ ಮಾಡಬೇಕು, ಮಣಿ ಅಂತಂದರೆ ಜ್ಞಾನ ಅಂತ ಹಿಂಗೆ ಬೇರೆ ಬೇರೆ ಅರ್ಥ ಮಾಡಬೇಕು. ಅದೆಲ್ಲ ಯುಕ್ತಿ ಅಲ್ಲಿಯೂ ಬಳಸ್ತೇವೆ, ಅದು ಎರಡೂ ಹೇಳಿದ್ದಾರೆ. ಹಾಂ, ಆಗಮದ ಸಪೋರ್ಟ್ ಯಾವಾಗ ಬೇಕು ಅಂತಂದರೆ ವಿರೋಧ ಪರಿಹಾರ ಮಾಡುವಾಗ ಆಗಮದ ಸಪೋರ್ಟ್ ಬೇಕಾಗ್ತದೆ. ಈಗ ನೀವು ಯುಕ್ತಿಯಿಂದ ಏನು ಮಾಡ್ತೀರಿ? ಒಂದು ಆಗಮ ತಪ್ಪು, ಅದು ಸರಿಯಲ್ಲ, ಇದೇ ಸರಿ ಅಂತ ಮಾಡ್ತೀರಿ. ಆಗಮವನ್ನು ಅನುಮಾನದಿಂದ ಸರಿಯಲ್ಲ ಅಂತ ಹೇಳಬೇಕಾದ್ರೆ, ಅಪೌರುಷೇಯ ಆಗಮವನ್ನು ಅನುಮಾನದಿಂದ ಸರಿಯಲ್ಲ ಅಂತ ಹೇಳಬೇಕಾದ್ರೆ ಈ ಆಗಮದ ಸಪೋರ್ಟ್ ಬೇಕು, ವಿರುದ್ಧವಾದ ಇನ್ನೊಂದು ಆಗಮದ ಸಪೋರ್ಟ್ ಬೇಕು, ಆವಾಗ ಇದು ಪ್ರಬಲ ಆಗ್ತದೆ ಅನುಮಾನ. ಒಂದು ಆಗಮದ ಸಪೋರ್ಟ್ ಬೇಕು, ಇನ್ನೊಂದು ಆಗಮವನ್ನು ದುರ್ಬಲ ಅಂತ ಮಾಡಿ ಬೇರೆ ಅರ್ಥ ಮಾಡಬೇಕು. ಹಾಂ, ಅರ್ಥ ಒಂದೇ ಆಗಮ ಇದೆ ನಮಗೆ, ಪರಸ್ಪರ ವಿರುದ್ಧ ಇಲ್ಲ, ಒಂದೇ ವಾಕ್ಯ ಸಿಕ್ತು, ಅದರ ಸಂದೇಹ ಬಂತು, ಅದರ ಡೌಟ್ ಬಂತು, ಅರ್ಥ ಮಾಡಿಕೊಳ್ಳಿಕ್ಕೆ ಡೌಟ್ ಬಂತು, ಆವಾಗ ಯುಕ್ತಿಯನ್ನು ಉಪಯೋಗಿಸ್ಬೇಕು. ಅದು ಆ ಆಗಮಕ್ಕೆ ಅವಿರುದ್ಧ ಆಗಿರಬೇಕಷ್ಟೆ, ಆಗಮಕ್ಕೆ ಸಪೋರ್ಟ್ ಆಗಿ ಯುಕ್ತಿಯನ್ನು ಉಪಯೋಗಿಸ್ಬೋದು. ಹ್ಞೂ,
ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇವೆಲ್ಲ ಹಾಗೇನೆ. ಈಗ ಆಕಾಶ ಸ್ಥಲಿಂಗ ಅಂತಿದೆ, ಆಕಾಶ ಶಬ್ದವಾಚ್ಯ ಯಾರು ಇಟ್ಕೋಬೇಕು, ಭೌತಿಕ ಆಕಾಶನೋ ಅಥವಾ ವಿಷ್ಣುವೋ ಅಂತ ಸಂದೇಹ ಬಂದಾಗ, ಇಲ್ಲಿ ಸಂದೇಹ ಬಂದಾಗ ಆಕಾಶ ಅಂದರೆ ವಿಷ್ಣು. ಯಾಕೆ ತಲ್ಲಿಂಗಾತ್ ಪರೋವರಿಯಸ್ತ್ವ, ಈಗೆಲ್ಲ ವಿಷ್ಣುವಿನ ಧರ್ಮಗಳನ್ನು ಹೇಳಿದ್ದಾರೆ ಅಂತ ಯುಕ್ತಿ ಅನುಸಂಧಾನ ಮಾಡಿ ಆಕಾಶ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಮಾಡ್ಕೋತೇವೆ. ಇಲ್ಲಿ ವಿರೋಧ ಪ್ರಶ್ನೆ ಏನಿಲ್ಲ, ಎರಡಾಗಮಕ್ಕೆ ವಿರೋಧ ಇಲ್ಲ, ಅದು ಅವಿರುದ್ಧ ಇದರಲ್ಲಿ ಮಾತ್ರ ಬರ್ತದೆ, ಅದನ್ನು ತೋರಿಸಿದ್ದಾರೆ. ಸಂದೇಹ ಬಂದಾಗ ಅರ್ಥ ನಿರ್ಣಯ ಮಾಡಲಿಕ್ಕೆ ಯುಕ್ತಿಯನ್ನು ಬಳಸೋದು ಉಂಟು. ಈಗ ನೋಡಿ ವಾಕ್ಯಾರ್ಥ ಆಯ್ತಲ್ವ, ಮೀಮಾಂಸಾದಲ್ಲಿ ಕ್ವಚಿತ ಅದಾಯಿತು ಸಾಕಲು. ಯುಕ್ತಿ ಏನು ಮಾಡ್ತದೆ ಮೀಮಾಂಸಾದಲ್ಲಿ, ಅನ್ಯತರ ಆಗಮ ಮುಪೋದ್ಬಲಯಂತಿ, ಎರಡು ಆಗಮಗಳ ಪೈಕಿ ಒಂದು ಆಗಮವನ್ನು ಬಲಪಡಿಸ್ತದೆ, ಅನ್ಯತರ ಆಗಮ ಬಾಧಯ ಬಲಪಡಿಸಿ ಇನ್ನೊಂದು ಆಗಮವನ್ನು ಬಾಧಿಸಿ ಅರ್ಥ ನಿರ್ಣಯ ಮಾಡಲಿಕ್ಕೆ ಸಮರ್ಥ ಆಗ್ತದೆ. ಒಂದು ಆಗಮದಿಂದ ಧರ್ಮ್ಯಾದಿಗಳೆಲ್ಲ ಸಿದ್ಧವಾದ ಪ್ರಯುಕ್ತ ಆಶ್ರಯ ಸಿದ್ಧಿಗೆ ಅವಕಾಶ ಇಲ್ಲ. ಇನ್ನೊಂದು ಆಗಮದ ವಿರೋಧ ಬರ್ತದೆ ಅಂತಂದರೆ ಆ ಅನ್ಯತರ ಆಗಮವು ಧರ್ಮ್ಯಾದಿಗ್ರಾಹಕ ಅಲ್ಲ, ಧರ್ಮಿ ಸಪೋರ್ಟ್ ಮಾಡಿದ್ದು ಈ ಆಗಮ, ಆದ್ದರಿಂದ ಮತ್ತೊಂದು ಆಗಮವು ಧರ್ಮ್ಯಾದಿಗ್ರಾಹಕ ಅಲ್ಲ, ಆದ್ದರಿಂದ ಅದು ಅಪ್ರಬಲಸ್ಯ ಪ್ರಬಲ ಆಗಲಿಲ್ಲ. ಅಷ್ಟೇ ಅಲ್ಲ, ಉಪಪತ್ತಿಯು ಆಗಮ ಸಚಿವತಯ ಹಂಗನ್ವಯ ಮಾಡ್ಕೋಬೇಕು. ಯುಕ್ತಿಯು ಆಗಮದ ಸಪೋರ್ಟ್ ಹೊಂದಿದ್ದರಿಂದ ತಥೋ ದುರ್ಬಲಸ್ಯ, ಆ ಅನುಮಾನಕ್ಕಿಂತ ಆಗಮವೇ ದುರ್ಬಲನೂ ಆಗ್ತದೆ, ಪ್ರಬಲ ಅಲ್ಲ ದುರ್ಬಲನೂ ಆಗ್ತದೆ. ಅಕಿಂಚಿತ್ ಕರತ್ವಾತ್, ಅನುಮಾನವನ್ನು ಏನೂ ಮಾಡೋದಿಲ್ಲ. ಈ ಆಗಮದ ಸಪೋರ್ಟ್ ಉಳ್ಳಂಥ ಅನುಮಾನವೇ ಆ ಆಗಮವನ್ನು ಬಾಧಿಸ್ತದೆ, ಇನ್ನೊಂದು ಆಗಮವನ್ನು ಬಾಧಿಸಿಬಿಡ್ತದೆ. ತದೇವಂ ಈ ಪ್ರಕಾರವಾಗಿ ಏವಂವಿಧ ಉಪಪತ್ತೇಹೇ, ಏವಂವಿಧ ಉಪಪತ್ತೇಹೆ ಅಂದರೆ ಎರಡು ಆಗಮಗಳಿಗೆ ವಿರೋಧ ಬಂದಾಗ ಒಂದು ಆಗಮದ ಸಹಕಾರವುಳ್ಳಂಥ ಅನುಮಾನಕ್ಕೆ ಆಗಮಿಕೆ ಪ್ರಥೆ ಸಾವಕಾಶತ್ವಾತ್, ಕೇವಲ ವೈದಿಕ ವಿಷಯದಲ್ಲೂ ಅದಕ್ಕೆ ಅವಕಾಶ ಉಂಟು. ಆದ್ದರಿಂದ ಉಪಪನ್ನ ಮೀಮಾಂಸಾ ಇತಿ. ಈಗ ಕೆಲವು ಸಲ ವಿಜ್ಞಾನಿಗಳು ಕೂಡ ವೇದಾಂತಿಗಳನ್ನು ಪ್ರಶ್ನೆ ಕೇಳ್ತಾರೆ, ಅಟ್ಯಾಕ್ ಮಾಡ್ತಾರೆ. ಬರೇ ವಿಜ್ಞಾನಿಗಳು ಮಾಡೋದಿಲ್ಲ, ಇನ್ನೊಬ್ಬ ವೇದಾಂತಿಯ ಸಪೋರ್ಟ್ ಪಡೆದು ಅವನನ್ನು ಸಹಾಯ ಪಡೆದು ಏನು ಅಂತ ತಿಳ್ಕೊಂಡು ಆ ವಿಜ್ಞಾನಿ ಇವರನ್ನು ಅಟ್ಯಾಕ್ ಮಾಡ್ಬೋದು. ಕೇವಲ ತನ್ನ ಸ್ವಂತ ವಿಜ್ಞಾನಿ ಬಂದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಆಗಮದ ಸಪೋರ್ಟ್ ಪಡೆದು ಅನುಮಾನ ಇನ್ನೊಂದು ಆಗಮವನ್ನು ಬಾಧಿಸೋದು ಉಂಟು, ಅರ್ಥಾಂತರ ಮಾಡುತ್ತದೆ. ಇನ್ನು ಅದೇ ಅದು ಆ ಪ್ರಶ್ನೆ ಮತ್ತೆ ಬರ್ತದೆ, ಎಲ್ಲ ಕಡೆಯೂ ಯುಕ್ತಿ ವಿರೋಧ ಇರೋದಿಲ್ಲ, ವಿರೋಧ ಇಲ್ಲದಿದ್ದಲ್ಲಿಯೂ ಕೂಡ ಯುಕ್ತಿ ಬಳಸಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸಿದ್ದಾರೆ ಅನ್ನೋದು ಮುಂದೆ ಬರ್ತದೆ. ಈಗ ಸಾಕು ಮಾಡೋಣ, 3:40 ಆಯಿತು, ಇನ್ನು ಅವ್ರು ಬರ್ತಾರಲ್ಲ.